सरस्वती स्वरूपिणी आनंद रूपिणी श्री रेणुकांबे ताये मुक्ति प्रदायिनी सर्वहितेशिणी नम्मन्नु नी ರೆಡಿ ಮಾಡಿವನಿ ಚಿಕ್ಕಬುದ್ಧಿಯವರ ಈ ಕುದುರೆನ ಕಂಡ್ರೆ ನಿಮ್ಗೆಷ್ಟು ಪ್ರೀತಿನೋ ಈ ಕುದುರೆಗೂ ಅಷ್ಟೇಯ ನಿಮ್ಮನ್ ಕಂಡ್ರೆ ಪಂಚಪ್ರಾಣ ಚಿಕ್ಕಬುದ್ಧಿಯವರ ಪಂಚಪ್ರಾಣ ಸಾವಿತ್ರಿ ನಾ ಸ್ವಲ್ಪ ಎಸ್ಟೇಟ್ ಕಡೆ ಹೊರಟು ಬರ್ತೀನಿ ಏಮನು ನೀನು ಬಾರೋ ನನ್ನ ಜೊತೆ ನನ್ನ ಮಗ ಯಾಕ್ರಿ ನಿಮ್ಮ ಜೊತೆ ಇದೆಯಲ್ಲ ಪಿಡೆವಿನೋ ಅದನ್ನ ಕರ್ಕೊಂಡು ಹೋಗಿ ನನ್ನ ಮಗ ಗನ್ ಹಿಡ್ಕೊಂಡು ಶಿಕಾರಿಗೆ ಹೋಗ್ತಾರೆ ಸಾವಿತ್ರಿ ಆ ವಿನು ನಿನ್ಗೆ ಏನ್ ಮಾಡ್ದ ಅಂತ ನೀನು ಅವನ ಮೇಲೆ ಈ ತರ ಉರಿದ್ ಬೀಳ್ತೀಯ ನೀನ್ ಅವನ್ ಮಲ್ತಾಯಿ ನಿಜ ನಿನಗ ಅವನ್ನ ಪ್ರೀತಿಸಕ್ಕಾಗ್ದೆ ಹೋದ್ರು ಹೀಗ್ ದ್ವೇಷಿಸ್ಬೇಡ ಕಣೆ ಅಪ್ಪ ಮ್ಯಾಕಿ ರೆಡಿ ಅಪ್ಪ ನೀನ್ ತಗಡ್ ಕುದ್ರೆ ಬಂತು ನೋಡು ತಲೆ ಎಲ್ಲ ಹರಟ್ಬೇಡ ಅಂತ ಇನ್ನೊಂದ್ ಸಾರ್ತಿ ನನ್ ಕುದುರೆನ ಬೈದ್ರೆ ಬಾರಿಸ್ಬಿಡ್ತೀನಿ ನೋಡು ರಾಸ್ಕಲ್ ನಾನಲ್ಲ ರಾಸ್ಕಲ್ ನೀನು ಏನಂದೆ ಕೈ ತಪ್ಪೋಗ್ತಾನೆ ಅದಕ್ಕೆ ಈಗಲೇ ಅವನ ಹೊಡೆದು ಹೊಡೆದು ಸಾಯಿಸ್ಬಿಡಿ ನಿಮ್ ಬುದ್ಧಿಯಲ್ಲಿ ಬದಲಾಗತ್ತೆ ನಿನಗೆ ಹೇಳ ಪ್ರಯೋಜನ ಇಲ್ಲ ನಡೆಯೋವೇನು ನನ್ನ ಕೋಪ ಬಂದ್ರೆ ಅಷ್ಟೇ ಯಾಕಣ್ಣ ಕಣ್ಣೀರ್ ಹಾಕ್ತೀಯ ಬುದ್ಧಿಯವ್ರ ಹತ್ರ ನಿನ್ ಕಷ್ಟ ಸುಖ ಹೇಳ್ಕೊ ಅವ್ರು ಯಾವತ್ತೂ ನಿನ್ ಕೈ ಬಿಡಕ್ಕಿಲ್ಲ ಆಗೋ ಬುದ್ಧಿಯವ್ರ ಬತ್ತವ್ರೆ ಆಗ ಬುದ್ಧಿ ದಣಿಯಾರ ನಮಸ್ಕಾರ ಬುದ್ಧಿ ಯಾಕೋ ಕಂಬಯ್ಯ ಕಣ್ಣಲ್ಲಿ ನೀರು ಏನ್ ಹೇಳಿ ಒಡಿಯ ನನ್ನ ಮಗಳು ಕಾವೇರಿ ಲಗ್ನ ಗೊತ್ತಾಗಿತ್ತಲ್ವಾ ಈಗಿದ್ದಂಗೆ ಗಂಡಿನ ಕಡೆಯವರು 2000 ವರದಕ್ಷಿಣೆ ಕೊಟ್ಟೇನೆ ಮದುವೆ ಇಲ್ಲದೆ ಹೋದ್ರೆ ಬೇರೆ ಕಡೆ ಹೆಣ್ಣು ತರ್ತೇನೆ ಅಂತವ್ರೆ ಒಡೆಯ ಬುದ್ಧಿಯರ ನಂದು ಅಂತ ಇರೋ ಆ ತುಂಡು ಜಮೀನ್ನ ತಂಪಾದಕ್ಕೆ ಬರೆದು ಬಿಡ್ತೀನಿ ಹೆಂಗೋ ನನ್ನ ಮಗಳು ಮದುವೆ ಆದ್ರೂ ಸಾಕು ಆಮೇಲೆ ನಾನು ನನ್ನ ಹೆಂಡರು ಭಿಕ್ಷೆ ಎತ್ಕೊಂಡು ಕಾಲ ಕಳಿತೀವಿ ಸಾಕ್ ನಿಲ್ಸೋ ಕಂಬಯ್ಯ ಯಾವ ಕಾಲದಿಂದ ನೀನ್ ನಮ್ಮ ತೋಟದಲ್ಲಿ ಕೆಲಸ ಮಾಡ್ತಿದ್ಯಾ ಈಗ ನಿನ್ನ ಭಿಕ್ಷೆ ಎತ್ತಕ್ ಬಿಟ್ಬಿಡ್ತೀನ ನಿನ್ ಮಗಳ ಮದುವೆ ಜವಾಬ್ದಾರಿ ನಂದು ಅಲ್ವಾ ಹೋಗಿ ಲಗ್ನ ಕಟ್ಸು ಬುದ್ಧಿಯರ ನಮ್ಮ ಪಾಲಿಗೆ ನೀವೇ ದೇವರು ಎಲ್ಲರ ಪಾಲಿನ ದೇವರು ಮೇಲಿದ್ದಾನೆ ಬರ್ಲ ಕಂಬಯ್ಯ ಸಿಟಿಯಿಂದ ಬಂದೆ ಅಂದವೇ ನನ್ಗೆ ಹಲೋ ಹೇಳೋಣ ಅಂತ ಇಲ್ಲಿಗೆ ಬಂದಿದ್ದೆ ಸಾವಿತ್ರಿ ಹೇಳಿದ್ಲು ನೀನ್ ರೈಡಿಗೆ ಹೋಗಿದ್ಯಾ ಅಂತ ಹೊಸ ಡೈಮಂಡ್ ನೆಕ್ಲೆಸ್ ತಗೊಂಡಿದ್ಲು ಅದನ್ನ ನೋಡಿದೆ
ಇಟ್ಸ್ ಸಿಂಪ್ಲಿ ಬ್ಯೂಟಿಫುಲ್ ಎಸ್ ಓ ಎಷ್ಟು ತಗೋಯ್ತು ಇನ್ನು ಎಸ್ಟೇಟ್ ಸರ್ಬೇಕಾದ್ರೆ ತುಂಬಾ ಲೇಟ್ ಆಗ್ಬಿಡುತ್ತೆ ಬರ್ತೀನಿ ದಯಾನಂದ್ ಬರ್ತೀನಿ ಸರ್ ಗುಡ್ ಬೈ ಮುತ್ತಣ್ಣ ಗುಡ್ ಬೈ ಒಬ್ಬ ಹೆಂಗಸಿಂಗ್ ಮೇಲೆ ಕೈ ಮಾಡೋಕೆ ನಾಚಿಕೆ ಆಗೋಲ್ಲ ನಿಮಗೆ ಸಾವಿತ್ರಿ ಅಂತ ಹೆಸರಿಟ್ಕೊಂಡು ಇಂಥ ನೀಚ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗಲ್ಲ ನಿನಗೆ ನಾಚಿಕೆ ಪಡಂತ ಕೆಲಸ ನಾನೇನ್ರಿ ಮಾಡಿದ್ದು ಕೆದರಿದ ನಿನ್ ಕುಂಕುಮ ಆಗ್ಲೇ ಜಾರಿದ್ದ ನಿನ್ನ ಸೆರೆಗೆ ಸಾಕ್ಷಿ ನೀನೇನ್ ಮಾಡಿದೆ ಅನ್ನೋದಕ್ಕೆ ತಬ್ಲಿ ಅದು ವಿನುಗೆ ನೀನ್ ತಾಯಿಯಾಗಿರ್ತೀಯ ಅಂತ ನಿನ್ನ ಮದುವೆ ಮಾಡಿಕೊಂಡೆ ಹೆಣ್ಣಿಲ್ಲದೆ ಈ ಮನೆಗೆ ಮಹಾಲಕ್ಷ್ಮಿಯಾಗಿರ್ತೀಯ ಅಂತ ಆಸೆ ಪಟ್ಟೆ ನಿಮ್ ಮಗನ್ ಸಾಕೋದಿಕ್ಕೆ ಒಬ್ಬ ಆಯ ಬೇಕಿತ್ತು ನಿಮ್ ಮನೆ ನೋಡ್ಕೊಳ್ಳಕ್ಕೆ ಒಬ್ಬ ಜವಾನಿ ಬೇಕಿತ್ತು ಅದಕ್ಕೆ ನನ್ ಕಟ್ಕೊಂಡ್ರಿ ಅಲ್ಲ ಅದೇ ಜೀವನದಲ್ಲಿ ನಾ ಮಾಡಿದ ದೊಡ್ಡ ತಪ್ಪು ಮತ್ತೆ ಮದುವೆ ಆದ್ತು ತಪ್ಪನ್ನು ಒಪ್ಕೊಂಡು ನನ್ ಸುಖ ಸಂತೋಷ ಗಡ್ಡಿ ಬರದೆ ಬಾಯಿ ಮುಚ್ಕೊಂಡು ಬಿದ್ದಿರಿ ಏನಂದೆ ನೀ ಮಾಡಿದ್ದನ್ನೆಲ್ಲ ನೋಡ್ಕೊಂಡು ಬಿದ್ದಿರೋದಕ್ಕೆ ನನ್ನೇ ನಾಮರ್ದ ಅನ್ಕೊಂಡೇನೆ ಇವತ್ತಿಗೆ ನನ್ನ ನಿನ್ನ ಸಂಬಂಧ ತೀರ್ತು ನಾಳೆ ಬೆಳಗ್ಗೆ ಈ ಮನೇಲಿ ನಿನ್ ಮುಖ ಕಂಡ್ರೆ ಜೀವ ಸಹಿತ ಸುಟ್ಟು ಬಿಡ್ತೀನಿ ಲಕ್ಷ್ಮಿ ನಿನ್ ನೋಡೋದಕ್ಕೂ ನನಗ್ ಧೈರ್ಯ ಇಲ್ಲ ಯಾಕಿಂಥ ತಪ್ಪು ಮಾಡೋದ್ರಿಂತ ನನ್ ನೋಡ್ ನಗ್ತಾ ಇದೀಯ ಲಕ್ಷ್ಮಿ ನಾನು ನನ್ ಸ್ವಾರ್ಥಕ್ಕೋಸ್ಕರ ಮದುವೆ ಮಾಡ್ಕೊಳ್ಳಿಲ್ಲ ಲಕ್ಷ್ಮಿ ನಮ್ ವಿನು ತಬ್ಲಿಯಾಗಿ ನರಳಬಾರದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾ ಸಾವಿತ್ರಿನ ಮದುವೆ ಮಾಡ್ಕೊಂಡಿದ್ದು ಆದರೆ ಆದರೆ ಅವಳು ನಮ್ ವಿನುಗೆ ತಾಯಿಯಾಗಿ ಬರಲಿಲ್ಲ ಈ ಮನೆಗೆ ಮಾರಿಯಾಗಿ ಬಂದ್ಲು ಲಕ್ಷ್ಮಿ ನೀನೇನೋ ಸತ್ತು ಸುಖವಾಗಿ ಸ್ವರ್ಗ ಸೇರ್ಬಿಟ್ಟೆ ಆದ್ರೆ ನಾನು ನಾನು ಈ ನರಕದಲ್ಲೇ ಬೇಯ್ತಾ ಇದ್ದೀನಿ ಲಕ್ಷ್ಮಿ ಬೇಯ್ತಾ ಇದ್ದೀನಿ ಯಾರು ಯಾರದು ಯಾರು ಯಾರದು ಹೊರಗೆ ಬಾಗಿಲು ತೆಗಿರಿ ತೆಗಿರಿ ಬಾಗಿಲು ಬೆಳಗ್ಗೆ ಈ ಮನೇಲಿ ನಿನ್ನ ಮುಖ ಕಂಡ್ರೆ ಜೀವ ಸಹಿತ ಸುಟ್ಟು ಬಿಡ್ತೀನಿ ನಾಳೆ ಬೆಳಗ್ಗೆ ನಿಮ್ ಮುಖ ಈ ಭೂಮಿ ಮೇಲೆ ಕಾಣೋದಿಲ್ಲ ಇದೇನು ಹುಡುಗಾಟ ಬಾಗಿಲು ತೆಗೆ ಸಾವಿತ್ರಿ ಸಾವಿತ್ರಿ ನಿಮ್ಮ ಸಾವು ಇಲ್ಲಿತ್ರಿ ಹುಚ್ಚುಚ್ಚಾಗಾಡ್ಬೇಡ ಬಾಗಿಲು ತೆಗೆತಿಯಲ್ವಾ ನೀನು ಹೆದರ್ಬೇಡಿ ನಿಮ್ ಸಂಸ್ಕಾರ ಶಾಸ್ತ್ರೋಕ್ತವಾಗಿ ನಡೀಲಿ ಅಂತ ನಿಮ್ ಮಗನ್ ಕೈಲೇ ಕೊಳ್ಳಿಡಿಸ್ತಿದ್ದೀನಿ ಮನು ಮನು ನಿಮ್ಮ ಅಮ್ಮನ ಮಾತು ಕೇಳಬೇಡ ನಾ ನಿಮ್ಮ ಅಪ್ಪ ಕಣು ಬೇಡ ಮನು ಮನು ಬೇಡ ಸ್ಟಾಪ್ ಇಟ್ ಆ
ಸತ್ತೋದ ಅಪ್ಪನ ಫೋಟೋ ಮುಂದೆ ನಿಂತ್ಕೊಂಡು ಬದುಕಿರೋ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಿದೀಯಾ? ಇದನ್ನ ನೋಡ್ದಿಯಾ? ಇದೇ ವಿಪ್ನಲ್ಲಿ ನನ್ನ ಮನಗ್ ಹೊಡೆದು ಹೊಡೆದು ನಿಮ್ಮ ಅಪ್ಪ ಸಂತೋಷ ಪಡ್ತಿದ್ದೀರಲ್ಲ, ಈಗ ಸಂತೋಷ ಪಡವಳು ನಾನು. ನೀನಿಲ್ಲಿದ್ರೆ ತಾನೇ ನನ್ನ ತಂದೆಗೆ ಬರೋದಕ್ಕೆ. ಇನ್ನ ಮೇಲೆ ನಿನ್ ಜಾಗ ಎಲ್ಲಿ ಗೊತ್ತಾ? ನಡೆಯು. ಬಡ್ಡಿ ಮಗನೇ ಕೊಡೋ. ರಾಮನಾಯ್ಕ ಯಾರಿಗೋ ಅದು? ಚಿಕ್ಕ ಬುದ್ಧಿ ಅವರಿಗೆ. ಅವ್ವ ಅವರೇ ನೋಡಿದ್ಯಾ ಮಮ್ಮಿ, ಈ ಮುದಿಯ ವಿನು ಕೊಡ್ತಿರೋ ಭಾರಿ ಡಿನ್ನರ್. ಇಲ್ಲ ಪುಟ್ ಬುದ್ಧಿ, ಒಂದೆರಡು ರೊಟ್ಟಿ ಒಂದಿಷ್ಟು ಅನ್ನ ಅಷ್ಟೇಯಾ. ರಾಮನಾಯ್ಕ ಲಾಯದಲ್ಲಿ ಬಿದ್ರು ಆ ಪೀಡೆಗೆ ಒಂದ್ ರೊಟ್ಟಿ ಸಾಕು ಅಂತ ಹೇಳಿರ್ಲಿಲ್ಲ? ಅವರೇ ಏಯ್ ತಿನ್ ಸಾಯೋ. ತಗೊಳಪ್ಪ ತಿನ್ನು. ಮ್ಯಾಕಿ ತಿನ್ನಪ್ಪ ತಿನ್ನು. ನಮ್ಮಪ್ಪ ಚಿಕ್ಕ ಬುದ್ಧಿಯಲ್ಲ, ತಿನ್ಪ ಓಸಿ ತಿನ್ಬಿಡಿಯಪ್ಪ. ನನಗೆ ಬೇಡ ರಮಜ್ಜ. ಓ ಹಂಗನ್ಬಾರ್ದು ನಮ್ಮಪ್ಪ. ನೋಡಿ ನೀವು ತಿನ್ನಲ್ಲ ಅಂತ ಮೂಗು ಪ್ರಾಣಿನೂ ಹಸ್ಕಂಡದೆ. ನೀವೇ ಹೇಳಿ, ಅದನ್ನ ಉಪವಾಸ ಕೆಡುವುದು ನ್ಯಾಯವ? ಅಪ್ಪ ತಿನ್ನು ಮೇಕೆ. ಓ ಮೊದ್ಲು ನಾನ್ ತಿನ್ಬೇಕಾ? ನೋಡ ನೋಡ ನಾನ್ ತಿಂತಾ ಇದ್ದೀನಿ, ನೀನು ತಿನ್ನು ಮೇಕೆ. ಇದು ಎಷ್ಟಾಯ್ತು ಮತ್ತೆ ಬಂಗ್ಲೆದು? ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು. ನಮಸ್ಕಾರ. 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 ಬರ್ತೀವಿ ಸರ್. ನಮಸ್ಕಾರ. ಬರ್ತೀವಿ ಮೇಡಮ್. ಸಾವಿತ್ರಿ ಇಲ್ಲೆಲ್ಲ ಮಾರಾಯಿತು, ಬೆಂಗಳೂರಲ್ಲಿರೋಕ್ಕೆ ಎಲ್ಲ ಏರ್ಪಾಡಾಗಿದೆ. ಥ್ಯಾಂಕ್ ಯು ವೆರಿ ಮಚ್ ಮಿಸ್ಟರ್ ಎಂ. ಮಮ್ಮಿ ನಾನು ಜೀಪಲ್ಲಿ ಬರಲಾ? ಸರಿ. ಏನದು ಮಮ್ಮಿ ಈ ತಗಡ್ ಕುದ್ರೆ ನಾ ಏನ್ ಮಾಡೋದು? ಹೊಡೆ ಸಾಯಿಸೋ. ಡ್ರೈವರ್ ಮ್ಯಾಕಿ
Range officer Kadappa speaking. Yes. What? Yenandre sir? Kalrukumpa sir? Kaanpal nan hidiyok bandidara sir? Ayyayyo. Baba nan range ga bandibittidara sir? Nivenu hedarabedi sir. Nan eegle hoge avarnella ಹಿಡಿದಾಕ್ಬಿಡ್ತೀನಿ ಸಾರ್. ಸಾರ್ ಜೀಪು ಗನ್ನು ಎಲ್ಲ ಇದೆ ಸಾರ್, ಈಗಲೇ ಹೊರಟೆ ಸಾರ್. ಎಸ್ ಸಾರ್. ಐ ಐ ಕಾಡು ಪ್ರಾಣಿಯ ಕಳ್ಳರು ಈ ಕಾಡಪ್ಪನ ಕಾಡಿನಲ್ಲಿ ಎಷ್ಟು ಧೈರ್ಯ ಅವರಿಗೆ. ನಾನು ಹೊರಟೆ ಅಂದ್ರೆ ಸಿಂಹ ಥರ 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 ನಡುಗುತ್ತೆ, ಹುಲಿ ಹೆದರಿ ಬಾಲ ಮುದ್ರಿ ಓಡಿ ಹೋಗುತ್ತೆ. ಪಾಪ, ಇದೆಲ್ಲ ಕಂತ್ರಿ ಕದಿಮರಿಗೆ ಏನು ಗೊತ್ತು ಸರ್? ಹಾಗಾದ್ರೆ ಅವ್ರನ್ನ ಹಿಡಿದು ಇದನ್ನೆಲ್ಲ ಅವ್ರಿಗೆ ಹೇಳ್ಬೋಣ ಸರ್. ನಡೆಯೋ ಸ್ಟಾಪ್. ಈ ಕ್ಷಣದಲ್ಲೇ ನನ್ನ ಕೋಪ ಎಷ್ಟು ಏರ್ಬಿಟ್ಟಿದೆ ಅಂದ್ರೆ, ನಾನೇನಾದ್ರೂ ಒಂದು ಹೆಜ್ಜೆ ಮುಂದಿಟ್ರೆ ಆ ಕಳ್ಳರ ಅರೆಸ್ಟಲ್ಲ ಮರ್ಡರ್ ಆಗಿ ಹೋಗ್ಬಿಡುತ್ತೆ. ಮರ್ಡರ್. ಶಾಂತಿ ಶಾಂತಿ ಸರ್. ಗನ್ ರೆಡಿ ಮಾಡ್ಲ ಸರ್? ಗನ್ನ
ಈ ಕಾಡಪ್ಪನ ಕಾಡಿನಲ್ಲಿ ಕಾಲಿಡಲು ಎಷ್ಟೋ ಧೈರ್ಯ ನಿಮಗೆ. ಸೊಟ್ಟ ಹಾಕಿ ಬಿಡ್ತೀನಿ ನನ್ನ ಮಕ್ಕಳ. ಸಾರ್ ರಾಜಪ್ಪ, ನೀನ್ ಯಾವಾಗ್ಲೂ ಹಿಂಗೇನೆ, ನಾನು ಹೊರಡಬೇಕು ಅನ್ನುವಷ್ಟರಲ್ಲಿ ನೀನ್ ಹಿಡ್ತಂದು ಬಿಸಾಕ್ಬಿಡ್ತೀಯ. ಕಾಡು ಪ್ರಾಣಿಗಳು ಸ್ವತಂತ್ರವಾಗಿ ಕಾಡಲ್ಲಿರ್ಬೇಕು, ಆದ್ರೆ ನಿಮ್ಮಂತ ಕ್ರೂರ ಪ್ರಾಣಿಗಳು ಒಳಗಡೆ ಬಿದ್ದಿರ್ಬೇಕು. ಏನ್ಲ ರಂಗ, ನೀ ಚಿನ್ನಸ್ತರ ಕತ್ತಿದ್ದೀಯ ಅಂತ ಜಮೀನ್ದಾರ್ ದ್ಯಾವಪ್ಪನವರು ಪಂಚಾಯತಿಗೆ ದೂರು ಕೊಟ್ಟವ್ರೆ, ಇದು ನಿಜವೇನ್ಲ? ಇಲ್ಲ ಬುದ್ಧಿ, ದ್ಯಾವ್ರ ಹಣಗನ ಹಕ್ಕದ್ದಿಲ್ಲ. ಲೇ ಕತ್ತೆ ಮಗನೇ, ಮನೆ ಕಾಯ್ಕೊಂಡಿದ್ದವನು ನೀನು, ಚಿನ್ನಸರ ಕಳ್ತನ ಆಗಿರೋದು ನಿಜ. ನೀನೇ ಕದಿಲಿಲ್ಲ ಅನ್ಮ್ಯಾಕೆ ಮತ್ತದಂಗ್ ಮಾಯ ಆಯ್ತು? ನಂಗೆ ಗೊತ್ತಿಲ್ಲ ಬುದ್ಧಿ. ಅಣ್ಣಯ್ಯ, ಹಂಗೆಲ್ಲ ಮೆತ್ತ ಕೇಳಿದ್ರೆ ಬಾಯಿ ಬಿಡಲ್ಲ ಈ ಬಡ್ಡಿ ಮಗ. ಚಾಟೆ ತಕೊಂಡು ನಾಕ್ ಬಿಗಿದ್ರೆ ತಾನಾಗಿ ನಿಜ ಬಗಳ್ತಾನೆ. ಬೇಡಿ ಬುದ್ಧಿ, ಹೊಡಿಬೇಡಿ ಬುದ್ಧಿ. ಕದ್ಸರ್ನ ಎಲ್ಲಿ ಮಾರ್ದೆ ಹೇಳ್ತೀಯ ಇಲ್ವೋ? ನಮ್ಮ ಅವ್ವ ಹಣೆ ಗುಣ ಕದ್ದಿಲ್ಲ ಬುದ್ಧಿ. ಬಾಯಿ ಬಿಡೋ ಬಡ್ಡಿ ಮಗನೇ. ಸರಾನ ಕದ್ದು ಎಲ್ಲಿ ಮಾರ್ದೆ ಕಳ್ತಾ ನಾನ ಕನಸಿನಲ್ಲೂ ಕಾಣದಂತ ಈ ಊರಿನಲ್ಲಿ ಅದ್ರ ಬೀಜನ ಬಿತ್ತೋಕೆ ಅಂತ ಉಟ್ಕೊಂಡಿದ್ಯೇನೋ ಬದ್ಮಾಶ್. ಹೇಳ್ತೀನಿ, ಪೇಟೆಯಲ್ಲಿ ಇಸ್ಪೇಟಾಡಿ ಸಾಲ ಮಾಡಿದ್ರು, ಮೂರು ದಿನದಲ್ಲಿ ಕೊಡದೆ ಹೋದ್ರೆ ನಿಮ್ಮ ಅಣ್ಣಗೆ ಹೇಳ್ತೀನಿ ಅಂದ್ರು. ಅಣ್ಣನಿಗೆ ವಿಷಯ ತಿಳಿದ್ರೆ ಎಲ್ಲಿ ನನ್ನ ಕೈ ಕಾಲು ಮುರಿದು ಬಿಟ್ಟಾರು ಅಂತ ಹೆದ್ರಿ ನಾನೇ ಸರ ಕದ್ದು ಪ್ಯಾಟಲ್ ಮಾರ್ಬಿಟ್ಟೆ. ತೊಂಬತ್ತೊಂಬತ್ತು ಜನ ಅಪರಾಧಿಗಳು ಶಿಕ್ಷೆ ಅನುಭವಿಸಿ ತಪ್ಪಿಸ್ಕೋಬಹುದು, ಆದರೆ ಒಬ್ಬ ನಿರಪರಾಧಿಗೂ ಶಿಕ್ಷೆ ಹಾಕೂಡ್ದು. ಕ್ಷಮಿಸಿ, ನಿಮ್ಮ ಅಪ್ಪಣೆಯಲ್ಲಿ ಪಂಚಾಯತಿ ಕಟ್ಟೆಗೆ ಬಂದೆ. ಅದಕ್ಕೆ ನಾನು ಹೇಳೋದು ರಾಜಪ್ಪ ನ್ಯಾಯನೇ ನ್ಯಾಯ ಅಂತ. ಏ ರಾಕಿ, ಏನಾದ್ರೆ ನಿನ್ನ ಗಲಾಟೆ? ಓ, ರಾಮಜ್ಜ ಬಂದ ಅಂತನಾ? ಅಂದ್ರೆ ನಮ್ಮ ಊಟ ಬಂತು. ಹಾ ರಾಮಜ್ಜ, ಬುದ್ಧಿಯರ ಇವತ್ತು ನಿಮ್ಗೆ ಶಾನೆ ಇಷ್ಟವಾಗಿರೋ ಜ್ವಾಳದ ಮುದ್ದೆ ಸೊಪ್ಪಿನ ಸಾರು ತಂದಿವನಿ. ಸ್ವಲ್ಪ ರಾಕಿ ವಿಚಾರಿಸ್ಕೊಂಬರ್ತೀನಿ. ನಿನಗೂ ತಂದಿದ್ದೀನಿ ಕಣ್ಲ ಬೊಡ್ಡಿ ಹೋಯ್ದ. ಚಿಕ್ಕ ಬುದ್ಧಿಯವರ. ಏನ್ ರಾಮಜ್ಜ? ಅಲ್ಲ, ಲಗ್ನ ಮಾಡ್ಕೊಂಡು ಸಂಸಾರ ಉಡೋ ವಯಸ್ಸಾಯ್ತು, ಈಗಲಾದ್ರೂ ಈ ಪಾಳು ಮನೆ ಬಿಟ್ಟು ಊರಾಗ ಬಂದಿರಬಾರ್ದ? ಇಲ್ಲ ರಾಮಜ್ಜ, ನನ್ನ ಪಾಲಿಗೆ ಬಾಳ ಮನೆ ಅಲ್ಲ, ನಮ್ಮ ತಂದೆ ಸತ್ತಿದ್ದಿಲ್ಲೇ ಅಲ್ವಾ? ಅದಕ್ಕಿಲ್ಲೇ ಇದ್ರೆ ಅವ್ರ ಜೊತೆಲೇ ಇದ್ದಾಗಿರುತ್ತೆ. ಅವ್ರ ಆತ್ಮ ನನ್ ಸುತ್ತ ಸುತ್ತಾಡ್ತಿದ್ಯೇನೋ ಅನ್ನೋ ಆನಂದ ನನಗಾಗತ್ತೆ. ನಿಜ ಅಪ್ಪ, ನಿಜ. ದೊಡ್ಡ ಬುದ್ಧಿಯವರು ಊರಿನ ಜನಕ್ಕೆಲ್ಲ ದ್ಯಾವ್ರಿದ್ದಂಗಿದ್ರು.
ಈಗ ನೀವು ಅವ್ರ ಜಾಗದಾಗ ಇದ್ದೀರಿ. ಅದಕ್ಕೆ ನೋಡಿ ವಿನೋದಪ್ಪ ಅನ್ನೋ ನಿಮ್ಮ ಹೆಸರನ್ನ ಊರವರೆಲ್ಲ ಮರ್ತ್ಬಿಟ್ಟು ಬಾಯಿ ತುಂಬ ರಾಜಪ್ಪ ರಾಜಪ್ಪ ಅಂತ ಕರೀತಾರೆ. ಯಾರಿಗೂ ಹೆದರನಲ್ಲ, ಆದ್ರೆ ಗಲ್ ಗಲ್ ಅಂತ ಸದ್ ಮಾಡ್ಕೊಂಡು ತಿರ್ಗಾಡೋ ನಿನ್ನತ್ತೆ ಗೆಜ್ಜೆ ಭೂತಕ್ಕೆ ಹೆದರ್ಲೇಬೇಕಲ್ಲ. ನಾನು ಭೂತನಾ? ಇಲ್ಲ, ಜೀವ ಇರೋ ಪ್ರೇತ. ಪ್ರೇತ ಆಗಿದ್ರೆ ಕಾಲು ಹಿಂದೆ ಮುಂದೆ ಇರ್ಬೇಕು. ಕಾಲು ಹಿಂದೆ ಮುಂದಿಲ್ಲ, ನೆಟ್ಗೆ ಐತೆ ನೋಡ. ಏಯ್ ಲಂಗ ಕೆಳಕ್ ಬಿಡೆ, ಕೆಳಕ್ ಬಿಡೆ. ಲೇ ಗಂಗಾ, ಇವತ್ ನಿನ್ ಅದೃಷ್ಟ ಚೆನ್ನಾಗಿತ್ತು ಕಣೆ. ಯಾರೋ ಏನೋ ಅಂತೇಳಿ ಮಚ್ಚನಾರು ಬೀಸಿದ್ರೆ ನಿನ್ ಗತಿ ಏನಾಗ್ತಿತ್ತು? ಏನ್ಮಾಗ್ತಿತ್ತು? ಗಾಯ ಆಗ್ತಿತ್ತು, ರಕ್ತ ಬತ್ತಿತ್ತು, ನಾನು ಅಯ್ಯಯ್ಯೋ ಅಂತ ಕೂಕುತ್ತಿದ್ದೆ. ನೀನ್ ನೋಡ್ ಬಂದು ನನ್ನಪ್ಪ ಚಿತ್ತಕ್ಕೆ ಎತ್ಕೊಂಡೋಯ್ತಿದ್ದೆ. ಆಮೇಕೆ ನನ್ನ ಆಸ್ಪತ್ರೆಗೆ, ನಿನ್ ಜೈಲ್ಗೆ. ನಿನ್ನಂತ ಹುಡುಗಾಟದ ಹುಡುಗಿ ಇದ್ರೆ ಜೈಲ್ ಅಲ್ಲ ಹುಚ್ಚ ಆಸ್ಪತ್ರೆ ಸೇರ್ಬೇಕಾಗತ್ತೆ. ಏ ಗಂಗಾ, ರಾಮಜ್ಜ ಯಾಕೆ ಬರ್ಲಿಲ್ಲ? ಅಜ್ಜ ಕೆಲ್ಸ ಐತೆ ಅಂತ ಪ್ಯಾಟೆಗೆ ಹೋಗೋಣ, ಅದಕ್ಕೆ ನಾನೇ ಬಂದಿವ್ನಿ. ಎಂತ ಪರಮಾಸಿ ತಿಂಡಿ ಮಾಡ್ಕೊಂಡ್ ಬಂದಿವ್ನಿ ಗೊತ್ತಾ? ನಿನ್ ಬಾಯೆಲ್ಲ ಹಾಕೊಂಡೆ ಅಂದ್ರೆ ಗಂಗಾ ಅಂತ ನನ್ನಂಗೆ ತಪ್ಕೊಂಡು ತಪ್ಕೊಂಡು ಮುಂದೆ ಕೇಳಕ್ಕೆ ನನ್ನ ನಾಚಿಕೆ ಆಯ್ತದೆ. ಕಾಪಾಡಿ ಅಬ್ಬ ಬಂದ್ಯಲ್ಲ ಅಂತೂ ನನ್ ರಾಜಿಂಗೆ ನನ್ ಮ್ಯಾಗೆ ಬೋ ಪಿರೀತಿ ಐತೆ. ಐತೆ ಐತೆ, ನಿಂಗೆ ಆಡ್ತಾ ಇರು. ಒಂದಿನ ತೋಳನೋ ಕರಡಿನೋ ಬಂದು ನಿಂದ ಪಿರೀತಿಯನ್ನು ಹಿಡ್ಕೊಂಡಾಗ ಕಬಡ್ಡಿ ಅಂತ ಕುಕ್ಕು, ಆಗ ನಾನೇನು ಒಂದ್ ಕಾಗೇನೋ ಬಂದು ಕಾಪಾಡಿದಿಲ್ಲ. ಹೌದಾ ರಾಜ? ಅದ್ ಯಾಕೆ ಹಿಂಗ ಆಡ್ತೀಯೋ? ಭೋಪರಾತ್ ಭೋಪರಾತ್
ಮಹಾಪ್ರಭುಗಳ ಸವಾರಿ ಎಲ್ಲಿಗೋ? ಕಾಲಿ ಸವಾರಿಗೆ ಪ್ರಜೆಗಳೆಲ್ಲ ಸೌಖ್ಯ ತಾನೇ? ತಮ್ಮದೆಯೇ ತಮ್ಮದೆಯೇ, ಮಹಾಪ್ರಭುಗಳು ತಲೆ ಮೇಲೆ ಗಂಟನ್ನು ಒತ್ತುಕೊಂಡಿರೋದ್ರ ಅರ್ಥವೇನು? ಈ ಗಂಟನ್ನ ನಾನು ಪಟ್ಟದ ಕುದುರೆ ಮ್ಯಾಗಿಟ್ರೆ ಅದಕ್ಕೆ ಬಾರ್ವಾಯ್ತದೆ ಅಂತ ನನ್ನ ತಲೆ ಮ್ಯಾಗ ಒತ್ತು, ನಾನು ಅದ್ರ ಮೇಲೆ ಕೂತಿದ್ದೀನಿ. ಅರ್ಥವಾಯ್ತಾ? ಆಯಿತು ಮಹಾಪ್ರಭು ಆಯಿತು. ಯಾಕುಂಡ ಅಳ್ತಾ ಇದೀಯಾ? ನನ್ ಕುದುರೆ ಮುರಿನ ಕತ್ತೆ ಕತ್ತೆ ಅಂತ ಕೂಗ್ತಾವ್ರೆ. ನೀನೇ ಹೇಳು ರಾಜಪ್ಪ, ನಿಂದು ದೊಡ್ಡ ಕುದುರೆ, ನಂದು ಚಿಕ್ಕ ಕುದುರೆ ಅಲ್ವಾ? ಹೌದೌದು, ನಿಂದು ಕುದುರೆನೆ. ಗುಂಡ, ನಿನ್ ಗಾಳಿ ಸವಾರಿ ನೀನ್ ನಡೆಸು, ನಾ ಬರ್ತೀನಿ. ನೀನು ಕುದುರೆ ನೋಡ್ದ್ಯಾ? ರಾಜಪ್ಪನ್ ಕುದುರೆ ಹೆಂಗ್ ಓಡ್ತೈತೆ, ನೀನು ಹಂಗೆ ಓಡ್ತೀಯ? ಹೋಗು ಇಸ್ಸ ಹೋಗು. ನಿಂಗೆ ನಿಂಗ್ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಕ್ಕಿಲ್ಲ, ತಳು ಹೋಗು. ಯಾಕುಂಡ ಏನ ಮಾಡ್ತಾ ಇದ್ಯಾ? ನೋಡ್ ರಾಜಪ್ಪ, ನಾನ್ ಕುದುರೆ ಹೇಳ್ದ ಕೇಳ್ದೆ ನಿಂತು ಬಿಟ್ಟೈತೆ. ಅದೇನಾದ್ರೂ ನಿನ್ ಮಾತ್ ಕೇಳ್ಕೊ ಮುಂದೆ ಹೋಗಿದ್ರೆ ನಿನ್ ಗತಿ ಏನಾಗ್ತಿತ್ತು ಗೊತ್ತಾ? ಏನಾಗ್ತಿತ್ತು? ಹ್ಮ್ ಬಾ ಅಲ್ಲಡು. ಅದ್ ನಿಂತಿದ್ದಕ್ಕಾಯ್ತು, ನೆಗೆದು ಬಿದ್ದು ಹೋಗ್ತಿದ್ದೆ. ಅಳ್ಳ ಐತೆ ಅಂತ ಅದ್ ಹೇಳ್ಬಾರ್ದು ನಂಗೆ. ಆ ಕತ್ತೆಗಿರೋ ಬುದ್ಧಿ ನಿಂಗಿಲ್ವಲ್ಲೋ? ನೀನು ನನ್ ಕುದುರೆನ ಕತ್ತೆ ಅಂತೀಯ? ಇನ್ನೊಂದ್ ಸರಿ ಬೆಟ್ಟ ಗುಡ್ಡಕ್ಕೆ ಬಂದು ಪೆದ್ ಪೆದ್ದ ಆಡೋಗಿದ್ರೆ ನನಗ್ ನಿಮ್ ಮುಖ ತೋರಿಸ್ಬೇಡ. ರಾಜಪ್ಪ ರಾಜಪ್ಪ. ಏ ಗುಡ್ಡ, ಏನಾಯ್ತು ನಿನ್ನ ಅವತಾರ? ನೀ ತಾನೇ ಮುಖ ತೋರಿಸ್ಬೇಡ ಅಂತ ಬೈದಿದ್ದು. ನಿನ್ ನೋಡ್ತಾ ಇದ್ರೆ ನಂಗಾಗತ್ತಾ? ನಾ ಚಿಕ್ಕವನಾಗಿದ್ದಾಗ ಬಯಲಾಟದಲ್ಲಿ ನೋಡಿದ್ದೆ, ಒಬ್ಬ ಹಿಂಗೆ ಮೊಡಕೆ ಹಾಕೊಂಡು ರಾಜನ್ ನೋಡಕ್ ಹೋಗಿದ್ದ, ಅದಕ್ಕೆ ನಾನು ಮೊಡಕೆ ಹಾಕೊಂಡು ನಿನ್ ನೋಡಕ್ ಬಂದ್ಬಿಟ್ಟೆ. ಗುಂಡ, ಏನೋ ಸಿಟ್ಟಲ್ಲಿ ಒಂದ್ ಮಾತು ಹೇಳಿದೆ, ನಿನ್ ಮುಖ ನೋಡದೆ ಇದ್ರೆ ನನಗೆ ಇಷ್ಟ ಆಗುತ್ತೇನೋ? ತೆಗಿಯೋ ಮಡ್ಕೆನ? ತೆಗಿಲ್ಲ. ತೆಗಿ, ದಿಟ್ಟವಾಗ್ಲೂ ತೆಗಿಲ್ಲ. ರಾಜಪ್ಪ, ಗಂಗಕ್ಕ ಕೂಕೊಂಡ್ ನೋಡ್ತಾವಳೆ. ಅವಳು ಯಾವಾಗ್ಲೂ ಹಾಗೆ ಬಿಡ. ರಾಜಪ್ಪ, ಅವಳ ಮೋಟ್ರಲ್ಲಿ ಅಟ್ಟಿಸ್ಕೊಂಡ್ ಹೋಗ್ತಾವ್ರೆ. ನೋಡು, ನಾನ್ ನಿನ್ಗೆ ಏನು ಮಾಡೋದಿಲ್ಲ, ನಿನ್ ಬಟ್ಟೆ ಹರಿಯೋದಿಲ್ಲ, ನಿನ್ ರೇಪ್ ಮಾಡೋದಿಲ್ಲ. ನಾನು ಹೇಳಿದಾಗ ನೀನ್ ಮಾಡ್ತೀಯ? ಏನ್ ಮಾಡ್ಬೇಕು? ನೀನೆ ನೀಯತ್ತಾಗ ನನ್ನ ರೇಪ್ ಮಾಡ್ಬಿಡು. ಕಾಪಾಡಿ
ನೀನೇನ್ ಮಾಡ್ರಂ ದ್ರೌಪದಿನ ನೀನ್ ಶೌಟ್ ಮಾಡಿದ ತಕ್ಷಣ ಡಜನ್ ಗಟ್ಟಲೆ ಸೀರೆಗಳು ತಗೊಂಡು ಕೃಷ್ಣ ಬಂದ್ಬಿಡ್ತಾನೆ ಅನ್ಕೊಂಡಿದ್ಯಾ? ಬೈ ಚಾನ್ಸ್ ಬಂದ್ರು ಈ ಕಲಿಯುಗ ದುಶ್ಯಾಸನಿಂದ ನಿನ್ನ ಸೇವ್ ಮಾಡೋದು ಇಂಪಾಸಿಬಲ್ ಬೇಬಿ, ಇಂಪಾಸಿಬಲ್. ಮಹಾಭಾರತದಲ್ಲಿ ಶ್ರೀಕೃಷ್ಣ ಔಟ್ಫೀಲ್ಡ್ ನಲ್ಲಿದ್ದ, ಕಲಿಯುಗದಲ್ಲಿ ನೀನು ಫ್ರೇಮ್ ಒಳಗೆ ಬಂದ್ಬಿಟ್ಯಾ? ಲೇ ಕಂಡೇನೋ ನಮ್ ಕುದುರೆ ಕೃಷ್ಣನ ಈ ಕಾಡ್ನಾಗೆ ನಿನ್ನ ದರಿದ್ರ ಮೋಟಾರ್ ತಂದ್ಬಿಟ್ರೆ ಅಲ್ಲಿ ಹುಡುಗಿರಲ್ಲ ಮರಳಾಗ್ಬಿಡ್ತಾರೆ ಅನ್ಕೊಂಡ್ಬಿಟ್ಟ. ನಿನ್ನ ದರಿದ್ರ ಮೋಟಾರ್ಗೆ ಇಷ್ಟು ಬೆಂಕಿ ಹಾಕ. ಸ್ಟಾಪ್ ಇಟ್. ನನ್ನ ಜೀಪನ ವಿಷಯ ನಿನಗೇನು ಗೊತ್ತು? ಈ ಕುದುರೆ 1 horsepower, ನನ್ನ ಜೀಪ್ 15 horsepower. ಏಯ್, ಈ ಮೋಟಾರ್ ಮನುಷ್ಯ ಮಾಡಿದ್ದು, ಆದ್ರೆ ನನ್ನ ಕುದುರೆ ದೈವ ಸೃಷ್ಟಿ. ಐ ಸಿ. ನನಗೂ ನಿನಗೂ ಒಂದು ಚಾಲೆಂಜ್. ಊರಾಚೆ ಇರೋ ಕರಿ ಬೆಟ್ಟ ತುದಿಗೆ ನನ್ನ ಜೀಪ್ಗೂ ನಿನ್ನ ಕುದುರೆಗೂ ರೇಸ್. ರೇಸ್ನಲ್ಲಿ ನಾನು ಗೆದ್ರೆ ನಿನ್ನ ಕುದುರೆ ನಂದು. ನೀನ್ ಸೋತ್ರೆ ನಿನ್ನ ಮೋಟಾರ್ನ ಊರಿನ ಮಧ್ಯೆ ಇಟ್ಟು ಸುಟ್ಟಾಕ್ಬಿಡ್ತೀವಿ. ಡನ್ ಡನ್. ಯಾಕೆ ಕಳ್ತಿದ್ಯಲೋ ಸೌಟು? ನನಗೆ ಯಾಕೋ ಒಂದು ಡೌಟು. ನಮ್ಮ ಪಂಕುದು ವರ್ಲ್ಡ್ ಫೇಮಸ್ ಜೀಪು, ರೇಸಲ್ಲಿ ಸೋತೋದ್ರೆ ಸುಟ್ಟಾಗ್ಬಿಡ್ತಾರಲ್ಲಪ್ಪು. ರೇಸ್ನಲ್ಲಿ ನಾನ್ ಸೋಲೋದ? ಇಂಪಾಸಿಬಲ್. ಸೋಲೋದು ಗೆಲ್ಲೋದು ರೇಸ್ ನಡೆದ್ರೆ ತಾನೆ. Thank you.
ನನ್ನಿಂದಲೇ ಅಳಾದಿ ಪಂದ್ಯ. ರಾಜ ಏನಾದ್ರೂ ಸೋತೋದ್ರೆ ಅವನ್ ಕುದುರೆ ಕಳ್ಕೊಬೇಕು. ಅವನ್ ಜೀವಕ್ ಜೀವ ಆಗಿರೋ ಕುದುರೆನೆ ಹೋದ್ಮ್ಯಾಕೆ ಅವನ್ ಈ ಊರ್ನಾಗ ಇರೋಕಿಲ್ಲ. ಆಮೇಕೆ ನಾನ್ ಎಲ್ಲ ಹಾಳಾಗ್ ಹೋಗ್ಲಿ, ಆ ನಾನು ಬೆಟ್ಟದ ಮ್ಯಾಗಿಂದ ಬಿದ್ದು ಸತ್ತೋಯ್ತೀನಿ. ಅಲ್ಕಣ್ ಮಗ, ಯಾಕಂಗ್ ಕೊರಗ್ತೀಯ? ಅಲ್ಲ, ಆ ಕುದುರೆ ನಾ ಪಂದ್ಯದಾಗ ಸೋಲ್ಸೋದು ಅಂದ್ರೆ ಅಷ್ಟೊಂದು ಸುಲಭ ಅಂತ ತಿಳ್ಕೊಂಡಿದೀಯಾ? ನೋಡು, ನಮ್ ರಾಜಪ್ಪಂಗೆ ಆ ಕುದುರೆ ಸಿಕ್ಕಿದ್ದೇ ಒಂದು ವಿಶೇಷ. ಅದ್ ಹೆಂಗ್ ಸಿಕ್ತಿ ಹೇಳಜ? 2 ವರ್ಷದ ಹಿಂದೆ ಒಂದ್ ರಾತ್ರಿ ಆ ಕುದುರೆನ ಮಾರಕ್ಕಂತ ವ್ಯಾಪಾರಿಗಳು ಒಂದ್ ದೊಡ್ಡ ಯಾನ್ನಾಗ ಹಾಕೊಂಡು ಹೋಯ್ತಾ ಇದ್ರು. ಘಟ್ಟದ ಮೇಲೆ ರಸ್ತೆ ತಿರುವಿನಾಗೆ ಹತೋಟಿ ತಪ್ಪಿ ಆ ಯಾನು ಒಂದು ಮಂಟಪಕ್ಕೆ ಡಿಕ್ಕಿ ಹೊಡಿತು. ಕುದುರೆ ಕಾಲಿ ಗಾಯವಾಗಿ ಶಾನೆ ರಕ್ತ ಸುರಿಯುತ್ತಿತ್ತು. ಶೇತ್ ಸಾಬ್, ಕುದುರೆ ಕಾಲಿಗೆ ಭಾರಿ ಪೆಟ್ಟಾಗಿ ಮುರಿದಿದೆ ಅನ್ಸುತ್ತೆ, ಏನು ಪ್ರಯೋಜನ ಇಲ್ಲ. ಗ್ರೇಟ್ ಹಾರ್ಸ್ 10 ಲಕ್ಷ ರೂಪಾಯಿಗೆ ಮಾರಬೇಕಾಗಿತ್ತು. ಕುದುರೆದು ಕಾಲು ಮುರಿದ ಮೇಲೆ ಪೂರಾ ಲಾಸ್. ಕ್ಯಾ ಕರ್ನಾ ಬಾಯ್, ಗೋಲಿ ಮಾರ್. ಸ್ಟಾಪ್ ಇಟ್ ಪ್ಲೀಸ್, ದಯವಿಟ್ಟು ಕುದುರೆನ ಸಾಯಿಸ್ಬಿಡಿ. ನಾಯ್ ಬಾಯ್, ಇನ್ನು ಈ ಕುದುರೆ ಇದ್ರು ಒಂದೇ ಸತ್ರು ಒಂದೇ, ಅದಕ್ಕೆ ಶೂಟ್ ಮಾಡ್ತಿರೋದು. ನಿಮ್ಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ನಿಮ್ಗೆ ಅದರಿಂದ ಏನು ಪ್ರಯೋಜನ ಇಲ್ಲ ತಾನೆ. ನನಗೆ ಕೊಟ್ಬಿಡಿ, ನಾ ಸಾಕೋತೀನಿ. ಚಿಕ್ಕಂದಿಂದಲೂ ಕುದುರೆ ಅಂದ್ರೆ ನನಗೆ ಪ್ರಾಣ. ದಯವಿಟ್ಟು ಇದನ್ನು ಸಾಯಿಸ್ಬೇಡಿ. ಅಷ್ಟು ಕಾಯಿಸಿದ್ರೆ ಕುದುರೆನ ನೀನೇ ಇಟ್ಕೋ. ಓಹ್, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಜೀವ ಉಳಿಸಿದ್ನಲ್ಲ ಅಂತ ಆ ರಾಖಿಗೆ ರಾಜಪ್ಪ ಆದ್ರೆ ಪ್ರಾಣ. ದ್ಯಾವ್ರೇ ಕೊಟ್ಟು ಕುದುರೆ ಅಂತ ನಮ್ ರಾಜಪ್ಪಂಗೆ ರಾಖಿ ಅನ್ಕಂಡ್ರೆ ಜೀವದಲ್ಲಿ ಜೀವ. ಅದು ಅಂತಿಂತ ಕುದುರೆಯಲ್ಲ, ಯಾಕೆ ಯೋಚನೆ ಮಾಡ್ತೀಯ? ದೇವರಿದಾನೆ. ಬನ್ನಿ ಬನ್ನಿ ಬನ್ನಿ. ಏನ್ರಪ್ಪ, ಯಾವೂರಿಂದ ಬರ್ತಾ ಇದ್ದೀರಿ? ಸ್ವಾಮಿನಲ್ಲಿಂದ ಬರ್ತಾ ಇದೀವಿ ಬುದ್ಧಿ. ಅಂತೂ ನಮ್ ರಾಜಪ್ಪನ ಪಂದ್ಯ ನೋಡಕ್ಕೆ ಅಷ್ಟು ದೂರದಿಂದ ಎಲ್ಲ ಬತ್ತವ್ರೆ. ಅದೇನ್ ಕಂಡ್ರಿ ಬುದ್ಧಿ, ನಮ್ ಪಕ್ಕದಳ್ಳಿಯಿಂದೆಲ್ಲ ಬತ್ತವ್ರೆ. ಸಂತೋಷ, ನಡೀರಿ ನಡೀರಿ. ಹೈ ಹೈ. ಅಲ್ಲ ಕಣ್ಲಿಂಗವ್ವ, ಆ ಮೋಟರ್ ಸಮಕ್ಕೆ ಕುದುರೆ ಓಡ್ಸಕತ್ತದ, ಅದೇನಾಗದ ರಾಜಪ್ಪನ್ಗೆ? ಏ ಸುಮ್ ನಿಂತ್ಕ, ಅದೇನಾಯ್ತದೆ ಅಂತ ನೋಡಕ್ಕೆ ಅಲ್ವಾ ನಾವು ಬಂದಿರೋದು. ಪಂಪು ಬಂದ. ಏನು, ನಮ್ ರಾಜಪ್ಪ ಯಾಕಿನ್ನು ಬರ್ಲಿಲ್ಲ? ರಾಜಪ್ಪ, ಪಂದ್ಯ ಪ್ರಾರಂಭ ಮಾಡೋಣವೆ? ತಾವು ಸಿದ್ಧ ತಾನೆ?
ನೋಡ್ದ್ಯಾ ನಮ್ ರಾಜಪ್ಪ ಹೆಂಗ್ ಗೆದ್ಬಿಟ್ಟ. ರಾಜ ಈ ಜಯ ನಿಮ್ಮದೇ ಈ ಮಲ ನಿಮ್ಮದೇ ನೀವೇ ನನ್ನ ತಾಯಿ ತಂದೆ ನಿಮ್ಮ ಅಭಿಮಾನವೇ ನನಗೆಂದು ರಕ್ಷೆ ನಿಮ್ಮ ಹಾರಿಕೆ ನ ಬೇಡುವೆ ಈ ಜಯ ನಿಮ್ಮದೇ ಈ ಮಲ ನಿಮ್ಮದೇ ನೀವೇ ನನ್ನ
ರಾಜಪ್ಪ ಸೇಮಾಡಲ್ಲ ಸುರ್ವಾಯ್ತು ಗಂಗಕ್ಕವ್ ಹ್ಮ್ ಪಾಪ ಅದ್ಯಾವ ತಪ್ಪನ್ನು ಮಾಡಿಲ್ಲ ಈಗ್ಲಾದ್ರೂ ಅರ್ಥ ಆಯ್ತಾ ದೈವ ಶಕ್ತಿನೇ ದೊಡ್ಡದು ಅಂತ ಕ್ಷಮಿಸೋದ್ರಾಗಿರೋ ಸುಖ ಶಿಕ್ಷೆ ಕೊಡೋದ್ರಾಗಿಲ್ಲ ಅಂತ ತೋರಿಸ್ಕೊಟ್ರಲ್ಲ ಅದಕ್ಕೆ ನಾನು ಹೇಳೋದು ರಾಜಪ್ಪ ನ್ಯಾಯ ನ್ಯಾಯ ಅಂತ ರಿಯಲಿ ಗ್ರೇಟ್ ಮಮ್ಮಿ ಸಮಥಿಂಗ್ ವಂಡರ್ಫುಲ್ ಯು ನೋ ಮಮ್ಮಿ ನಾನು ಯಾವತ್ತೂ ರೇಸ್ನಲ್ಲಿ ಸೋತವನಲ್ಲ ಆದರೆ ಆದ್ರೆ ಆ ಕುದುರೆ ನನ್ನನ್ನು ಸೋಲಿಸ್ತು ಅವನು ಹೇಳ್ದ ಮಮ್ಮಿ ಅದಕ್ಕೇನೋ ದೈವಶಕ್ತಿ ಇದೆ ಅಂತ ಹೇಳಿ ನಿಂಗೆ ಗೊತ್ತು ನನಗೆ ಈ ದೇವರು ದಿಂಡ್ರಲ್ಲೆಲ್ಲ ನಂಬಿಕೆನೇ ಇಲ್ಲ ಬಟ್ ಆ ಕುದುರೆ ಆ ಭಾರಿ ರೈಡರ್ ಹೊತ್ಕೊಂಡು ಆ ಬೆಡ್ಡಲ್ಲಿ ಹಾಗೆ ಓಡಬೇಕು ಅಂದರೆ ಅದಕ್ಕೇನೋ ಒಂದು ಶಕ್ತಿ ಇರಲೇಬೇಕು ಐ ಮೀನ್ ಸಮ್ ಸೂಪರ್ ನ್ಯಾಚುರಲ್ ಪವರ್ ಮನು ನೀನ್ ಹೇಳೋದು ಅಷ್ಟು ನಿಜವಾದ್ರೆ ಆ ಕುದುರೆ ಅಲ್ಲಿರಬಾರದು ನಮ್ಮ ಹತ್ರ ಇಲ್ಲಿರಬೇಕು ಏನಂತೀಯ ಮಿಸ್ಟರ್ ಎಂ ಯು ಆರ್ ರೈಟ್ ಥ್ಯಾಂಕ್ ಯು ಮಮ್ಮಿ ದೆನ್ ಗೆಟ್ ಇಟ್ ಬ್ಯಾಡ 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 ನೀ ಪಟ್ಟಣಕ್ಕೆ ಹೋಗೋದು ಖಂಡಿತ ಬ್ಯಾಡ ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೆ ಗಂಗಾ ನನಗೆಲ್ಲ ಅರ್ಥ ಆಗ್ತೈತೆ ನಿನ್ಗೆ ಈ ಊರ್ ಬ್ಯಾಡವಾಗೈತೆ ಅದಕ್ಕಿಂತ ನಾನ್ ಬ್ಯಾಡವಾಗಿದ್ದೀನಿ ಅದಕ್ಕೆ ಬಿಟ್ಬಿಟ್ಟು ದೂರ ಹೊಂಟೋಗೋವಾ ಅಂತ ಇಲ್ಲ ಗಂಗಾ ಈ ದೇಹ ಅಲ್ಲಿದ್ರು ನನ್ ಜೀವ ಇಲ್ಲೇ ಇರುತ್ತೆ ಈ ಊರು ಕಾಡು ಎಲ್ಲ ನನ್ ಸಾಕಿದೆ ಈ ಜನ ಎಲ್ಲ ನನ್ನ ಎತ್ತಿ ಆಡ್ಸಿದ್ದಾರೆ ಇದನ್ನೆಲ್ಲ ಮರೆಯಕಾಗತ್ತ ಗಂಗಾ ಹಂಗಿದ್ಮೇಲೆ ಇವೆಲ್ಲ ಬಿಟ್ಟು ಅಲ್ಲಿಗೆ ಯಾಕೆ ಹೋಗ್ಬೇಕು ನೀನು ನನ್ಗೋಸ್ಕರ ಅಲ್ಲ ಗಂಗಾ ಅಲ್ಲಿ ಅವ್ರು ಹೇಳಿದ್ದಾರೆ ನಮ್ ರಾಕಿಗೆ ದೇಶದಲ್ಲಿ ಭಾರಿ ಹೆಸರು ಬರುತ್ತಂತೆ ಲಕ್ಷಾಂತರ ರೂಪಾಯಿನೂ ಸಿಗುತ್ತಂತೆ ಆ ಹಣ ನಮ್ಮ ಹಳ್ಳಿಯಲ್ಲಿರೋ ಎಷ್ಟೋ ಜನ ಬಡವರನ್ನ ಮೇಲೊತ್ತದಕ್ಕೆ ಉಪಯೋಗ ಆಗತ್ತಲ್ವಾ ರಾಜ ನನ್ ಮರೆಯಕ್ಕಿಲ್ಲ ತಾನೆ ಇಲ್ಲ ಗಂಗಾ ನಾನು ಹೋಗ್ತಾರ ಸ್ವಲ್ಪ ಕಾಲ ಅಷ್ಟೇ ಮತ್ತೆ ಓಡಿ ನಿನ್ನ ಹತ್ರ ಬಂದ್ಬಿಡ್ತೀನಿ ಈ ನನ್ನ ದೇವ್ ಸಾಕ್ಷಿಯಾಗಿ ನಾನಿನ್ನ ಮರೆಯೋದಿಲ್ಲ Yes, Mr. M. 50,000 on Rocky. Hello, Panko. Hello. 10-1 on Rocky? Bloody shit. Nimge.
Good. 40,000. Good luck. Thank you. Oh, that's a fantastic start. But for the new horse, Rocky, as usual, it's Ding Dong Skyline Rich Boxer vying for the top honor. Now, at the band, here's the surprise awaiting all of us. Rocky trying to inch past Skyline Ding Dong Rich Boxer. Yes, Rocky has done it. Rocky's maintaining the lead now. Rocky's pushing ahead behind Ding Dong Rich Boxer. Coming to the home stretch, it's Rocky increasing the lead there. Rocky, Skyline Ding Dong Rich Boxer. Rocky, Skyline Ding Dong Rich Boxer. The winning post, and it's going to be Rocky. Come. ನಮ್ ಗ್ರೇಟ್ ಹೌಸ್ ರಾಕಿ ವಿಕ್ಟರಿ ಸೆಲೆಬ್ರೇಷನ್ ಎಲ್ಲ ರೆಡಿ ಆಗಿದೆ. ಹಾ, ರಾಜ ಇನ್ನೂ ಬಂದಿಲ್ಲ. ಒಂದ್ 10 ನಿಮಿಷ ಕಾರಣ. ಮನೋ, ನಾವ್ ಯಾರಿಗೂ ಕಾಯೋದಿಲ್ಲ. ಲೆಟ್ಸ್ ಸ್ಟಾರ್ಟ್. ಸಂಜೆ ಸುಳಿದಾಗ ಬೇಕು ಸವಿ ಸಂಗ
ಸುಖ ಸ್ವರ್ಗ ಹೋದ ಅಂದ್ರೆ ಹೋಗೇ ಬಿಟ್ಟ. ನಾನು ಹೋಗೋದ್ ಸ್ವಲ್ಪ ಕಾಲ ಅಷ್ಟೇ, ಆಮೇಲೆ ನಿಂತವಕ್ಕೆ ಓಡ್ ಬಂದ್ಬಿಡ್ತೀನಿ ಗಂಗೋ ಅಂತ ಬೆಣ್ಣೆ ಹಂಗ್ ಮಾತಾಡ್ದ. ನಾನು ನಂಬ್ಕೊಂಡ್ಬಿಟ್ಟೆ. ಈಗ ನೋಡು ಎಷ್ಟೋ ತಿಂಗಳಾಗೋಯ್ತು. ಸುಮ್ನೆ ರಾಕು, ನಿನ್ಗೆಲ್ಲ ಗೋಳಾಡ್ಬೇಡ. ನಮ್ ರಾಜಪ್ಪ ನನ್ನ ನಿನ್ನ ನನ್ ಕುದುರೆನ ಯಾವತ್ತೂ ಮರೆಯೋಕಿಲ್ಲ. ಮರ್ತು ಬಿಟ್ಟವನೆ ಕಣೋ ಗುಂಡ, ಮರ್ತು ಬಿಟ್ಟವನೆ. ಆ ಬಾರಿ ಪಟ್ಟಂದಾಗೆ ಅದ್ ಎಂತೆಂತ ಮಿಟ್ಟಕ್ಲಾಡಿರು, ಇವನು ಬಾಲೆಗಾಕೊಂಡವ್ರೋ ಏನೋ. ಸುಮ್ನೆ ರಾಕು, ನಮ್ ರಾಜಪ್ಪ ಅಂತವನಲ್ಲ. ಗಂಗಕ್ಕ ಏನಂತೀಯ, ನಾವು ಪಟ್ಟಕೋಬಿಡುವ ಗುಂಡ? ಊರೆಲ್ಲ ನಿನ್ನ ಪೆದ್ದ ಅಂತ ಕರೀತೈತೆ. ನಿಂಗೂ ನೋಡ್ದ, ನಿಂಗೆ ರಾಜಪ್ಪಂಗೆ ನನ್ ಕುದುರೆಗೆ ಮೂರ್ ಜನಕ್ ಮಾತ್ರ ನಾ ಜಾಣ ಅಂತ ಗೊತ್ತಿರೋದು. ಅದಕ್ಕೆ ಜಾಣರೆಲ್ಲ ಪಟ್ಟಕೋಬಿಡವ. ಏ ನೀನು ಬತ್ತೀಯ ಪಟ್ಟಣಕ್ಕೆ? ಅದು ಬರಕಿಲ್ವಂತೆ. ಓಡ್ಬೇಡ ನಿಂತ. ಅಲೆ ಹೆಂಗೈತೆ ಪಟ್ಟಣ ಅಕ್ಕೋ? ಅಕ್ಕೋ ಅಲ್ಲಿ ನೋಡಕ್ಕೋ. ಅಯ್ಯೋಪ್ಪ ಗುರು, ಯಾವ್ದು ಅಕ್ಕಿ ಬರ್ತಾ ಇದೆಯಲ್ಲ ಗುರು. ವಾರೇ ವಾ, ನೋಡಿದ್ರೆ ಬಲೆಗೆ ಬೀಳಂಗೈತೆ ಕಣ. ಅಣ್ಣ, ನಮ್ ರಾಜ ಎಲ್ಲವನ್ನೇ ನಿಮ್ಗೆ ಗೊತ್ತಾ? ಯಾಕೆ ರಾಜನೇ ಬೇಕಾ? ಯಾಕ್ ನನ್ ಗಿಣಿ, ನಾನ್ ಬೇಡ್ವಾ? ಚಂದಾಗ ಆಗ್ತದೆ ಬಿಡು. ಅಣ್ಣು ಎಲ್ ಹೋಗ್ಬೇಕು? ಇದು ನಮ್ ರಾಜಪ್ಪ ಎಲ್ಲೋ ನಿಂಗೇನಾರ ಗೊತ್ತಾ? ಅಡ್ರೆಸ್ ಏನು? ಅದು ಅದೇನು ನಂಗೆ ಗೊತ್ತಿಲ್ಲ. ಲೇ ತಮ್ಮ, ಈ ಊರಿನಲ್ಲಿ 40 ಲಕ್ಷ ಜನ ಇದ್ದಾರೆ. ನಿನ್ನಂಗೆ ಹುಡುಕಿದ್ರೆ 40 ವರ್ಷ ಬೇಕು. ಅವನೆಲ್ಲಿ ಕೆಲಸ ಮಾಡ್ತಾನೆ? ಆಟ ಓಡಿಸ್ತಾನ ಇಲ್ಲ ಕಾರ್ ಓಡಿಸ್ತಾನ? ಕುದುರೆ ಓಡಿಸ್ತಾನ ನಮ್ ರಾಜಪ್ಪ. ಕುದುರೆ ಓಡಿಸ್ತಾನ? ಸೀದ ಹೋಗಿ ಬಲಕ್ ತಿರ್ಕೊಂಡು ಆಮೇಲೆ ಎಡಕ್ ತಿರ್ಕೋ, ಅಲ್ಲೇ ಎದುರುಗಡೆ ಮಸ್ತ್ ಆಗಿ ಓಡಿಸ್ತಾರೆ ಕುದುರೆಗಳನ್ನ. ಬತ್ತೀವಣ್ಣು. ಹೇಯ್ ಎಲ್ಲಿ ಹೋಗ್ತಾರ ನಿಲ್ಲಿ. ಒಳಗೆ ಹೋಗ್ಬೇಕು. ಒಳಗೆ ಹೋಗ್ಬೇಕಾ? ಟಿಕೆಟ್ ಅಲ್ಲಿ ಟಿಕೆಟ್ ಕೊಡ್ಲಾ? ಟಿಕೆಟ್ ರೈಲ್ವೆ ಟಿಕೆಟು. ರಾಜ ರಾಜಪ್ಪ ರಾಜ Right from the starting gate, Rocky has taken an early lead. It looks as if this race is going to be another cakewalk for Rocky. Bandit Koptali, the jars, what would I not did there?
ಅವನೇ ಹೊರಬಿಟ್ಟ. ಅವನ ಕೈ ಸೇದು ಹೋಗ, ಅವನ ಹೆಂಡ್ರನ್ನ ಕಳ್ಳರು ಹೊತ್ಕೊಂಡು ಹೋಗ, ಅವನ ಮನೆ ಹಾಳಾಗ ಹೋಗ. ಹಾಳಾಗ ಹೋಗ. ನಮ್ ರಾಜ ನೋಡಕ್ಕೆ ನಾವ್ ಒಳಿಕೋದ್ರೆ ಅದ್ರಾಗೆ ಸೆಪ್ಪೈತೆ. ನೀನೆ ಹೇಳಣ್ಣ. ಹೇಳಣ್ಣ. ನಾವು ರಾಜನ ಒಳಗ್ ನೋಡಿದ್ವಿ, ರಾಜ ರಾಜಪ್ಪ ಅಂತ ಕೂಕೊಂಡ್ವಿ. ಹೌದು ಕಣ್ಣು. ಏನ್ರಿ ಏನ್ರಿ ಇಲ್ಲಿ ಗಲಾಟೆ? ನೀನಾ? ಈಗ ನನ್ ರಾಜನ ಮತ್ತೆ ಹೆಂಗ್ ನೋಡೋದು? ನೀನೆ ಹೇಳಣ. ರಾಜಪ್ಪ ಅದಲ್ಲ ಗುಂಡ. ಬನ್ನಿ ಬನ್ನಿ. ಎವಿ ಎವಿ ಏನ್ ಚಂದಾಗೈತೆ, ಯಾವ ಲೋಕದ ಅರಮನೆ ಹಂಗೈತೆ? ಇದೆಲ್ಲ ನಿಂದೇನಾ? ಇಲ್ಲಿವರೆಗೂ ನಂದು, ಇನ್ಮೇಲೆ ನಮ್ಮೆಲ್ಲಾರ್ದು. ಬರೀ ಕುದುರೆ ಓಡ್ಸಿದಕ್ಕೆ ಇಟ್ಟೆಲ್ಲ ಕೊಟ್ಟವ್ರ? ನಂಗು ಗೊತ್ತಿದ್ರೆ ನಾನ್ ಚಿಕ್ಕ ಕುದುರೆನು ಓಡ್ಸ್ಕೊಂಡೆ ಬಂದ್ಬಿಡ್ತಿದ್ದೆ. ಏ ಅಲ್ಲೇ ಕುತ್ಕೊಂಡೆ? ಏನಿಲ್ಲ, ಇದು ಬೋಪ ಸಂದಾಗೈತೆ. ನಾ ಕುಂತ್ರೆ ಮಾಸೋಯ್ತದೆ, ಅದಕ್ಕೆ ಕೆಳಕ್ ಕುಂತ್ಕ. ನೀ ಎಲ್ಲಿ ಕುತ್ಕೋಬೇಕು ಗೊತ್ತಾ? ಇಲ್ಲಿ. ನೀ ಹೆಂಗ್ ಕಾಣಿಸ್ತಿ ಗೊತ್ತಾ? ಮಹಾರಾಣಿ ಹಂಗೆ. ಬಾಯಿ ಪುಡ್ದಿ ಅದ್ ಹೆಂಗ್ ಪದ ಹೇಳ್ತಿದ್ದಿ? ಹಾಡ್ ಬರ್ತಾರದು ಇಲ್ಲಿ. ಗುಂಡ, ಈ ಪದನ ನಾವ್ ಟೆನ್ ಸಿನಿಮಾದಾಗ ನೋಡಿದ್ವಿ ಅಲ್ವೇನೋ? ನಿಮ್ಗೆ ಈಗ ಸಿನಿಮಾನು ತೋರಿಸ್ಲಾ? ಅಂದ್ರೆ ನಿಮ್ಮನೆ ಒಳಗೆ ಟೆನ್ ಸಿನಿಮಾ ಆಯ್ತಾ? ಟೆನ್ ಸಿನಿಮಾ ಅಲ್ಲ, ಮನೆ ಸಿನಿಮಾ. Mr. Raja, the marvelous rider. Welcome. Sorry, Mr. Raja. ನಿನ್ನ ಈ ರೀತಿ ಕರ್ಸಿದ್ದಕ್ಕೆ. ರೀತಿ ಇರ್ಲಿ, ಯಾರ್ ನೀನು? ಕರ್ಸಿದ್ಯಾಕೆ? ಯಾಕೆ ಅಂದ್ರೆ ರೇಸ್ ಕೋರ್ಸ್ ನಲ್ಲಿ ರಾಜನ್ ಕುದುರೆ ಮೇಲೆ
ಜನ ಪಾಪ ಹೆಂಡತಿ ತಾಳಿನ ಒತ್ತೆ ಇಟ್ಟಾದ್ರೂ ದುಡ್ಡು ಕಟ್ತಾರೆ. ನೀನ್ ಕುದುರೆ ಓಡಿಸೋ ಪ್ರಾರಂಭಿಸಿದ ಮೇಲೆ ಸೋಲು ಅನ್ನೋ ಪದಾನೇ ಜನ ಮರೆತು ಬಿಟ್ಟಿದ್ದಾರೆ. ಆದ್ರೆ ಪ್ರತಿ ಸಾರಿ ನೀನ್ ಗೆದ್ದಾಗ್ಲೂ ನಾನ್ ಸೋಲ್ತಾ ಇದ್ದೀನಿ. ಗೆಲ್ಲೋ ಕುದುರೆ ಬಿಟ್ಟು ಸೋಲೋ ಕುದುರೆ ಬಾಲ ಹಿಡಿಯೋ ನಿನ್ನಂತವನ್ನ ಶರಪ್. ನಿನ್ ಕುದುರೆ ಮೇಲೆ 100 ರೂಪಾಯಿ ಆಡಿ ಜುಜುಬಿ 50 ರೂಪಾಯಿ ಗೆಲ್ಲೋ ಬೇಕೂಫ ಅಲ್ಲ ನಾನು. 1000 ಆಡಿ ಲಕ್ಷ ಮಾಡೋ ಚತುರ ನಾನು. ಓ ಮಿಸ್ಟರ್ ಚತುರ, ಇದನ್ನ ಹೇಳೋದಕ್ಕೆ ನಾ ಇಷ್ಟೆಲ್ಲ ಕಷ್ಟಪಟ್ಟು ನನ್ನನ್ನು ಕರೆಸಿದ್ದು? ಬರ್ತೀನಿ ರಾಜ. ಮುಂದಿನ ರೇಸ್ ನಲ್ಲಿ ಫಾರ್ ದ ಫಸ್ಟ್ ಟೈಮ್ ನೀನ್ ಸೋಲ್ಲೇಬೇಕು. ವಾಟ್? ಎಸ್, ಅದಕ್ಕೆ ಬೆಲೆ ಇದೆ. ನಿನಗೆ 1,00,000. ಕುದುರೆ ಮೇಲೆ ಕೂತ್ರೆ ಈ ರಾಜ ಗೆಲ್ಲೇಬೇಕು. ನನ್ನ ನಂಬಿ ದುಡ್ಡು ಕಟ್ಟು ಆಡೋ ಆ ಜನರ ನಂಬಿಕೆ ಉಳಿಲೇಬೇಕು. ಅರ್ಥ ಆಯ್ತಾ ಮಿಸ್ಟರ್ ಚತುರ? ರಾಜ, ನನ್ನ ಮಾತಿಗೆ ನೀನ್ ಎಸ್ ಅನ್ಲೇಬೇಕು. ಇಲ್ದಿದ್ರೆ ವಿನ್ನಿಂಗ್ ಪೋಸ್ಟ್ ನಲ್ಲಿ ನಿನ್ ಹೆಣ ಉರುಳತ್ತೆ. ಈ ರಾಜ ಇದುವರೆಗೂ ಸಾವಿಗೆದ್ರಿ, ಸೋತೋನಲ್ಲ. ಗುಡ್ ಬೈ ರಾಜ. ಹಾಗಾದ್ರೆ ನಿನ್ ಇಲ್ಲಿಂದ ಜೀವಂತವಾಗಿ ಹೋಗೋದು ನೋ, ಇಟ್ಸ್ ಇಂಪಾಸಿಬಲ್. ಅಂದ್ರೆ ನೀವ್ ಹೇಳ್ದಾಗ ನಾ ಕೇಳಲೇಬೇಕು ಅಂತನ? ಮಿಸ್ಟರ್ ಚತುರ, ಈಗ ನೀನ್ ಜೀವಂತವಾಗಿ ನನ್ನನ್ನು ಬೀಳ್ಕೊಡ್ಲಿಲ್ಲ ಅಂದ್ರೆ ಈಗಿಲ್ಲೇ ನಿನ್ನ ಹೆಣ ಉಳಿದತ್ತೆ. ಮೂವ್. ಸ್ಟಾಪ್! ನೋ, ಯಾರೇನು ಮಾಡಬೇಡಿ. ಮಿಸ್ಟರ್ ಚತುರ, ಮೋಟರ್ ಬೈಕ್ ನ ಸ್ಟಾರ್ಟ್ ಮಾಡು. ಓ ಬಾಯ್. ಕಮಾನ್ ಬನ್ನಿ. Thank you.
ಜಾನಿ, ನಿನಗೆ ಚಾನ್ಸ್ ಕೊಡೋದು ಮುಖ್ಯ ಅಲ್ಲ, ನಮಗೆ ರೇಸ್ ಗೆಲ್ಲೋದು ಮುಖ್ಯ. ಸರ್, ನನ್ನ ಪ್ರಾಣ ಒತ್ತೆ ಇಟ್ಟಾದ್ರೂ ಈ ರೇಸ್ ಗೆದ್ದೇ ಗೆಲ್ತೀನಿ ಸರ್. ಸರ್, ಇದೊಂದ್ಸಾರಿ ಚಾನ್ಸ್ ಕೊಡಿ ಸರ್, ಪ್ಲೀಸ್. ನಮ್ಮ ಬಿಸ್ನೆಸ್ನಲ್ಲಿ ಕೆಲ್ಸಕ್ಕೆ ಬಾರ್ದು ನಿನ್ನಂಥ ಜಾಕಿಗೆ ಬೆಲೆ ಇಲ್ಲ, ಬೆಲೆ ಇರೋದು ಗೆಲುವಿಗೆ ಮಾತ್ರ. ಸರ್, ಹಿಂದೆ ನಾನು ಎಷ್ಟು ರೇಸ್ ಗೆದ್ದಿದ್ದೀನಿ, ನನ್ನಿಂದ ನೀವೆಷ್ಟು ಹಣ ಸಂಪಾದಿಸಿದ್ದೀರಿ? ಅದೆಲ್ಲ ಹಳೆ ಕತೆ, ನಿನ್ನನ್ನು ಓಡಿಸಿ ವರ್ಷಗಳಾದವು, ಈಗ ನೀನು ರೇಸ್ ಗೆಲ್ಲೋದಿರಲಿ, ಲಗಾಮ್ ಹಿಡಿಯೋದಕ್ಕೂ ಲಾಯಕ್ಕಿಲ್ಲ. ಸರ್, ನನ್ನ ತಾಯಿ ಆಸ್ಪತ್ರೆಯಲ್ಲಿದ್ದಾಳೆ ಸರ್, ಆಪರೇಷನ್ಗೆ ತುಂಬ ಹಣ ಖರ್ಚಾಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಕೂಡಲೇ ಆಪರೇಷನ್ ಮಾಡಿಸ್ತಿದ್ರೆ ಅವಳು ಬದುಕಲ್ಲ ಸರ್. ನನ್ನ ತಾಯಿ ಪ್ರಾಣ ಉಳಿಸ್ಕೊಳ್ಳೋಕೆ ನನಗೆ ಹಣ ಬೇಕೇ ಬೇಕು ಸರ್, ಇದೊಂದು ರೇಸಲ್ಲಿ ಚಾನ್ಸ್ ಕೊಟ್ಬಿಡಿ ಸರ್. ಜಾನಿ, ಕೆಲ್ಸಕ್ಕೆ ಬಾರದರ ಕುದುರೆನ ಶೂಟ್ ಮಾಡ್ತೀವಿ, ಕೆಲ್ಸಕ್ಕೆ ಬಾರ ಜಾಕಿನ ಶೂಟ್ ಮಾಡೋದಿಲ್ಲ, ಒದ್ದೋಡಿಸ್ತೀವಿ. ಗೆಟ್ ಲಾಸ್ಟ್. ಸಾರಿ ಮಿಸ್ಟರ್ ಜಾನಿ, ಈಗಾಗಲೇ ತುಂಬ ಡಿಲೇ ಆಗಿದೆ. ಆಪರೇಷನ್ ಮಾಡಿದ್ರೆ ಮಾತ್ರ ನಿಮ್ಮ ತಾಯಿ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ, ಪೋಸ್ಟ್ಪೋನ್ ಮಾಡಿದರೆ ಅವ್ರ ಜೀವಕ್ಕೆ ಅಪಾಯ. ನೋಡಿ, ನಿಮ್ಮ ತಾಯಿ ಉಳಿಸ್ಕೋಬೇಕಾದ್ರೆ ಇನ್ನೆರಡು ದಿವಸದಲ್ಲಿ ಆಪರೇಷನ್ಗೆ ಬೇಕಾದ ಹಣನ ಅರೇಂಜ್ ಮಾಡಿ. ಡಾಕ್ಟರ್, ಆಪರೇಷನ್ಗೆ ಅರೇಂಜ್ ಮಾಡ್ಕೊಳ್ಳಿ ನೀವು, ಅದು ಮುಖ್ಯ ಅಲ್ಲ, ಆಪರೇಷನ್ಗೆ ಬೇಕಾಗಿರೋದು ಹಣ, ಅದು ರೆಡಿ ಆಗತ್ತೆ. ಫೈನ್, ಐ ವಿಲ್ ಅರೇಂಜ್ ಫಾರ್ ದ ಆಪರೇಷನ್. ಆದರೆ ಹಲೋ, ಯಾರು? ಧನ್ರಾಜ್. ರಾಜಾ, ಈಗಲೂ ಕಾಲ ಮಿಂಚಿಲ್ಲ, ಇವತ್ತಿನ ರೇಸ್ ನೀನ್ ಸೋಲ್ಲೇಬೇಕು. ಇಲ್ದಿದ್ರೆ ವಿನ್ನಿಂಗ್ ಪೋಸ್ಟಲ್ಲಿ ನನ್ನ ಹೆಣ ಉಳುತ್ತೆ. ನಿಜವಾಗಿ ಸೇರ್ಬೇಕಾದ ನಿನ್ಗೆ ಇಲ್ಲ ಜಾನಿ, ಕುದುರೆ ಓಡಿಸಿ ಗೆದ್ದಿದ್ದು ನೀನು. ಹಾ, ಈ ಕಪ್ ಮಾತ್ರ ನಿಂದು, ಈ ಹಣ ಎಲ್ಲ ನಿಮ್ಮ ತಾಯಿ ಆಪರೇಷನ್ಗೆ. ಓಕೆ ರಾಜ, ದೇವರಿದ್ದಾನೆ ಅಂತ ಕೇಳಿದ್ದೆ, ಆದ್ರೆ ಇವತ್ತು ಆ ದೇವ್ರನ್ನ ನಿನ್ನಲ್ಲಿ ಕಂಡೆ. ಜಾನಿ, ಕೊಲ್ಲೋದಕ್ಕೆ ಅಂತ ಕಳ್ಸಿದ್ರೆ ಕೊಲ್ಲದೆ ಬಂದು ಕಾಲ್ ಹಿಡ್ಕೊಂಡು ಕ್ಷಮೆ ಕೇಳೋಕೆ ನಾಚಿಕೆ ಆಗೋಲ್ಲ ನಿನಗೆ? ಬಾಸ್, ಆ ರಾಜನೇ ರೈಡ್ ಮಾಡ್ತಿದ್ದಾನೆ ಅನ್ಕೊಂಡಿದ್ದೆ, ಆದ್ರೆ ಬಾಸ್ ಬಾಸ್ ಇದೊಂದ್ಸಲ ಎಕ್ಸ್ಕ್ಯೂಸ್ ಮಾಡ್ಬಿಡಿ ಬಾಸ್. ನಿನ್ನಂತ ನಾಲಾಯಕ್ ನನ್ ಮಕ್ಳ ಮುಖ ನನಗೆ ಹಿಡಿಸೋಲ್ಲ. ಹಲೋ ಧನ್ರಾಜ್, ಇನ್ನು ಮುಂದೆ ನಮ್ ವಿಷಯದಲ್ಲಿ ತಲೆ ಹಾಕಿದ್ರೆ ನಿನ್ ತಲೆ ಮಾತ್ರ ಅಲ್ಲ, ನಿನ್ ಇಡೀ ಗ್ಯಾಂಗಿನ ತಲೆಗಳೆಲ್ಲ ಉದುರು ಹೋಗುತ್ತವೆ. ಡೂ ಯು ಅಂಡರ್ಸ್ಟ್ಯಾಂಡ್? ಬಿ ಕೇರ್ಫುಲ್. ಬಾಸ್, ಯಾರ್ದು ಫೋನ್? ಯಮ, ಯಮರಾಜಂದು. ಒಂದಲ್ಲ ಒಂದಿನ ಆ ಮೇಡಮ್ ಸಾವಿತ್ರಿನ. ಹಾಂ,
ರಾಜಾ. ಹಾಯ್ ರಾಜಾ. ಹಲೋ, ಹಾಯ್, ಬನ್ನಿ. ಗಂಗಾ, ಗುಂಡ, ನೀವಿಬ್ರು ಇಲ್ಲೇ ಕೂತಿರಿ. ಒಂದ್ ನಿಮಿಷ ಬಂದೆ. ತಗೊಳ್ಳಿ ಮೇಡಮ್, ತಗೊಳ್ಳಿ ಸರ್. ಮಿಸ್ಟರ್ ರಾಜಾ, ಐ ನೆವರ್ ಸೀನ್ ಎ ಮಾರ್ವೆಲಸ್ ರೈಟರ್ ಲೈಕ್ ಯು. ಥ್ಯಾಂಕ್ ಯು. ಅಕ್ಕ, ಅಲ್ಲಿ ನೋಡು, ಅವಳು ಕೂದ್ಲು ಹೆಂಗೈತೆ. ಹಾಯ್. ಹಾಯ್. ನಾನು ನಿಮ್ ಕುದುರೆ ಮೇಲೆ ಆಡಿ 10,000 ರೂಪಾಯಿ ಗೆದ್ದೆ. ವೆರಿ ಗುಡ್. ಹಲೋ ಮಿಸ್ಟರ್ ರಾಜಾ. ಹಲೋ, ಯು ಆರ್ ಎ ಗ್ರೇಟ್ ರೈಡರ್. ಥ್ಯಾಂಕ್ ಯು. ಅಕ್ಕ, ಅವಮ್ಮ ರೌಕೆನ ಹಾಕೊಂಡಿಲ್ಲ. ಗಂಗಾ, ಏನೈದ್ ನೀನ್ ಅವತಾರ? ಲೇ ಗುಂಡ, ನೀನೆ ಒಸಿ ಹೇಳು, ಏನು ತಿಳಿದಂಗ್ ಕೇಳ್ತಾವ್ನೆ. ಓ ಮತ್ತೆ ನಿನ್ನೆ ನಮ್ಮನ್ನ ಮೂಲೆಯಲ್ಲಿ ಕೂರಿಸ್ಬಿಟ್ಟು ಅದ್ಯಾವ್ದ್ಯಾವ್ದೋ ಪ್ಯಾಟ ಹುಡುಗಿರ ಹತ್ರ ಎಲ್ಲ ಮಾತಾಡ್ತಿರ್ಲಿಲ್ವಾ, ಅದಕ್ಕೆ ಗಂಗಕ್ಕನು ಹಂಗೆ ಆಗಿರೋದು. ನನ್ ನೋಡು ಹೆಂಗಾಗ್ಬಿಟ್ಟು. ಹೆಂಗಿದ್ರೆ ತಾನೆ ನಿನ್ ಪಿವಿತಿಯಿಂದ ಕಿಸಿತ ಮಾತಾಡೋದು. ಗಂಗಾ, ನೀ ಹೆಂಗೆ ಇದ್ರು ನಂಗೆ ಚಂದಾನೆ. ಈ ಬಟ್ಟೆ ಹಾಕೊಂಡ್ಬಿಟ್ರೆ ಪ್ಯಾಟದೆಲ್ಲ ಕಲ್ತಂಗಾಯ್ತು ಅಂತ ಅನ್ಕೊಂಬೇಡ. ಮತ್ತಿನ್ನೇನ್ ಕಲಿಬೇಕು? ಕಲಿತೆನು ನಾನು, ಕಲಿತೆನು ನಾನು, ಎಲ್ಲ
ಅಂತೂ ನಮ್ಮ ಆಹ್ವಾನ ಮನಸ್ಸಿ ನೀವು ಬಂದಿದ್ದು ಬಹಳ ಸಂತೋಷದ ವಿಷಯ. ಇಷ್ಟೊತ್ತು ಪಾರ್ಟಿ ಆಯಿತು, ಈಗ ನೀರವ್ ವಿಷಯಕ್ಕೆ ಬನ್ನಿ. ನಿಮ್ಮ ಕುದುರೆ ರಾಕಿ ಓಡೋದಕ್ಕೆ ಶುರು ಮಾಡಿದಾಗ್ಲಿಂದ ಒಂದು ರೇಸನು ಸೋತಿಲ್ಲ. ಪಾಪ, ಅದರಿಂದ ನಿಮ್ಮ ಖಜಾನೆ ಸೊರೋಗೋದು ನಿಂತಿಲ್ಲ ಅಲ್ಲ. ಅದ ನಿಲ್ಸೋದಕ್ಕೆ ತಮ್ಮ ಸಹಕಾರ ಬೇಕು, ಅದಕ್ಕೆ ಈಗ ಕರೆದಿರೋದು. ಅಂದ್ರೆ ನಮ್ಮ ಕುದುರೆ ಸೋತು ಅದ್ರ ಬೆಲೆ ಕಳ್ಕೋಬೇಕು ಅಂತಾನ? ನೋ ನೋ ನೋ, ಹಾಗಲ್ಲ ಸರ್. ಕುದುರೆ ಸೋತ್ರು ಅದ್ರ ಬೆಲೆ ಮಾತ್ರ ಕಳ್ಕೋಬಾರ್ದು. ಹಾಗೆ ಒಗಟಾಗಿ ಮಾತಾಡೋದು ನನಗೆ ಇಷ್ಟ ಆಗೋದಿಲ್ಲ. ಕಮ್ ಟು ದ ಪಾಯಿಂಟ್. ನಿಮ್ಮ ಕುದುರೆ ಗೆದ್ರೆ ನಿಮಗೆ ಸಿಗೋದು ಒಂದು 50 ಲಕ್ಷ. ಅದೇ ಒಂದು ಸಲ ಸೋತ್ರೆ ನಾವು ನಿಮಗೆ 1 ಕೋಟಿ ಕೊಡ್ತೀವಿ. ಫ್ಯಾಂಟಾಸ್ಟಿಕ್, ಇಟ್ಸ್ ಎ ಗ್ರೇಟ್ ಆಫರ್. ಏನಂತೀರಾ ಅಂಕಲ್? ಪಾಂಕೋ ನಿಮ್ಮ ವಿಷಯ ನೀವು ತಿಳಿಸಿದ್ದೀರಾ, ನಮ್ಮ ಡಿಸಿಷನ್ನ ನಂತರ ತಿಳಿಸ್ತೀವಿ. ಚಿಯರ್ಸ್ ಜೆಂಟಲ್ಮನ್. ಚಿಯರ್ಸ್. ಸಾವಿತ್ರಿ, ಆ ಬುಕೀಸು ಒಳ್ಳೆ ಆಫರ್ ಕೊಟ್ಟಿದ್ದಾರೆ, ಏನಂತೀಯ? ಹಣದ ಆಸೆಗೆ ಆತ್ರ ಪಟ್ರೆ ಅನಾಹುತ ಆಗುತ್ತೆ. ಇದರಲ್ಲಿ ಅನಾಹುತ ಏನು ಬಂತು? ಕುದುರೆನೋ ಅದನ್ನು ಓಡಿಸೋ ರಾಜನು ನಮ್ಮ ಕೈಯಲ್ಲಿದ್ದಾರೆ. ಓಡುವಾಗ ಸ್ವಲ್ಪ ಲಗಾಮ್ ಎಳಿಂದ್ರಾಯ್ತು ಅಂದ್ಬಿಟ್ರೆ ರಾಜ ಕೇಳ್ಬಿಡ್ತಾನ? ಆ ನಂಬಿಕೆ ನಿನಗಿದೆಯಾ? ಅದಕ್ಕೆ ನಾನು ಹೇಳಿದ್ದು ಆತ್ರ ಪಡಬಾರ್ದು, ಯೋಚನೆ ಮಾಡಬೇಕು ಅಂತ. ಯೋಚನೆ ಮಾಡ್ತಾ ಮಾಡ್ತಾ ಇಂಥ ಆಫರ್ ಕಳ್ಕೊಳ್ಳೋದು ನನಗಿಷ್ಟ ಇಲ್ಲ. ನಿನಗೆ? ಎಸ್, ನನಗೆ. ಯಾಕೆ? ಡಿಸೈಡ್ ಮಾಡೋ ಅಧಿಕಾರ ನಿನ್ಗೊಬ್ಬಳಿಗೆನೇ ಇರೋದು, ನನಗಿಲ್ವೇನು? Who do you think I am? Don't shout. ಒಂದ್ಸಲ ನನ್ನ ಗಂಡ ನನ್ನ ಮೇಲ್ ಕೂಗಾಡ್ದ, ಏನಾಯ್ತು ಅಂತ ಗೊತ್ತಲ್ಲ ಮಿಸ್ಟರ್ ಎಂ. ಹಲೋ ಮಿಸ್ಟರ್ ಧನರಾಜ್. ಹಲೋ. ನಿಮ್ಮ ಯೂಶುವಲ್ 1 ಲಕ್ಷ ಯಾವ ಕುದುರೆ ಮೇಲೆ? ಈ ಸಾರಿ ಚೇಂಜ್, ಫೇವರೇಟ್ ರಾಕಿ ಮೇಲೆ 2 ಲ್ಯಾಕ್ಸ್. Right from the starting gate, Rocky has taken an early lead. He's going to be another kickoff for Rocky. Yes, Rocky is leading all the way. Oh my, something unbelievable. Rocky is being overtaken. Crown Prince, Super Jet, Stunt to go. Moving ahead of Rocky. Rocky is behind all the others. Come on, Rocky. Going down. ಮರ್ಯಾದೆ ಹೇಳು, ನನ್ನ ಕುದುರೆಗೆ ಏನ್ ಮಾಡ್ತೀಯ ಹೇಳು? ನಿಜ ಹೇಳ್ತಾ ಇದ್ರೆ ಕೊಂದಾಗ್ಬಿಡ್ತೀನಿ. ನಂದೇನು ತಪ್ಪಿಲ್ಲ ಸರ್, ನಿಜ ಹೇಳ್ತೀನಿ ಸರ್, ಎಲ್ಲ ಹೇಳ್ತೀನಿ ಸರ್. 50 ಲಕ್ಷ. 50 ಲಕ್ಷ. ಮೇಡಮ್, ನಿಮ್ಮ ನಮ್ಮ ಅಂಡರ್ಸ್ಟ್ಯಾಂಡಿಂಗು ಹೀಗೇ ಇರ್ಬೇಕು. ಒಂದು ಸಲ ನೀವು, ಒಂದು ಸಲ ನಾವು. ನಿಮಗೂ ಲಾಭ, ನಮಗೂ ಲಾಭ. ಥ್ಯಾಂಕ್ ಯು ಜೆಂಟಲ್ಮನ್. ನಿಮ್ಮ ಟ್ರಾನ್ಸಾಕ್ಷನ್ ಯಾವಾಗಲೂ ಹೀಗೆ
ನೀ ಎತ್ತಾಗಿರ್ಬೇಕು ಖಂಡಿತವಾಗಿಯೂ. ರಾಜಾ ಇಲ್ಲ ಯಾಕೆ ಬಂದೆ? ಏಯ್ ನನ್ನ ರಾಕಿಗೆ ಏನ್ ಮಾಡಿದ್ರಿ? ನೀವು ಮನುಷ್ಯರಲ್ಲ, ಮನುಷ್ಯ ರೂಪದ ರಾಕ್ಷಸರು. ಹಣಕ್ಕೋಸ್ಕರ ಏನ್ ಮಾಡೋದಕ್ಕೂ ಹೇಸ್ತಂತ ದನ ಪಿಶಾಚಿಗಳು. ನಿಮ್ ಮಾತಿನಂತೆ ರೇಸ್ನಲ್ಲಿ ನನ್ನ ಕುದುರೆನ ಎಳೆಯಲ್ಲ ಅನ್ಕೊಂಡು ನನ್ನ ರಾಕಿನ ಡಗ್ ಮಾಡಿದ್ರಿ. ಟೇಕ್ ಇಟ್ ಈಸಿ ರಾಜಾ, ಇದೆಲ್ಲ ನಮ್ಮ ಬಿಸ್ನೆಸ್ ನಲ್ಲಿ ಕಾಮನ್. ಇಷ್ಟು ದಿನ ಇಲ್ಲಿ ನೀತಿ ಧರ್ಮದಿಂದ ರೇಸ್ ನಡೆಯುತ್ತೆ, ಶಕ್ತಿ ಇದ್ದು ಕುದುರೆ ಗೆಲ್ಲುತ್ತೆ, ಅದನ್ನ ನಂಬಿ ಆಡಿದ ಜನಕ್ಕೆ ಹಣ ಸಿಗುತ್ತೆ ಅಂತ ತಿಳಿದಿದ್ದೆ. ಆದ್ರೆ ಇಲ್ಲಿ ನಡೀತಾ ಇರೋದು ನಿಮ್ಮ ಸ್ವಾರ್ಥದಾಟ. ಹಣದ ಆಸೆಗೆ ಕುದುರೆನೂ ಬಲಿ ಕೊಡ್ತೀರಾ, ಸಮಯ ಬಂದ್ರೆ ನನ್ನಂತೊಂದು ಪ್ರಾಣನೂ ತೆಗಿತೀರಾ. ಈ ನಿಮ್ಮ ನರಕದಲ್ಲಿ ನಾನು ಕ್ಷಣನೂ ಇರೋದಿಲ್ಲ. ನನ್ನ ಕಾಡು, ನದಿ, ಬೆಟ್ಟ, ಇದೇ ನನಗೂ ನನ್ನ ಕುದುರೆಗೂ ಸ್ವರ್ಗ. ಗುಡ್ ಬೈ. ರಾಜ, ಈ ನಮ್ ಪ್ರಪಂಚ ಒನ್ ವೇ ಟ್ರಾಫಿಕ್. ಒಳಗೆ ಬರೋದು ನಿನ್ನಿಷ್ಟ, ಹೊರಗೆ ಹೋಗೋದು ನಮ್ಮಿಷ್ಟ. ನಾನು ಹೋಗೋದನ್ನ ನಿಮ್ ಯಾವ ಶಕ್ತಿನೂ ತಡೆಯೋಕ್ಕಾಗೋದಿಲ್ಲ. ಅವ್ನು ಹೋಗ್ಲಿ ಬಿಡು ಅಂಕಲ್. ಗಂಗಾ, ಗುಂಡ, ಗಂಗಾ, ಗುಂಡ, ಗಂಗಾ, ಗುಂಡ, ಗಂಗಾ. ಪಕ್ಕು ವೆಲ್ಕಮ್ ದ್ರೌಪದಿ, ವೆಲ್ಕಮ್. ನೀಚ? ನೋ, ಮಾಡ್ರನ್ ದುಶ್ಯಾಸನ. ನನ್ನ ಯಾಕೆ ಹೇಳ್ಕೊಂಡ್ ಬಂದ್ರಿ? ನಿನ್ನ ರಾಜನ್ನ ಅಷ್ಟು ಸುಲಭವಾಗಿ ಊರ್ಗೆ ಹೋಗಿ ಬಿಡ್ತೀನಿ ಅನ್ಕೊಂಡಿದ್ಯಾ? ನಿನ್ ಕಾಡ್ನಲ್ಲಿ ಅರ್ಧ ಆಗಿ ಉಳಿದಿದ್ದ ದ್ರೌಪದಿ ದುಶ್ಯಾಸನ ಸೀನ್ನ ಕಂಪ್ಲೀಟ್ ಇಲ್ಲಿ ಮಾಡ್ತೀನಿ. ಈಗ ನಿನ್ನಲ್ಲಿ ಉಳಿಸ್ಕೊಳ್ಳೋಕೆ ಯಾವ ಕೃಷ್ಣನೂ ಬರಲ್ಲ. ನಾನು ಬಂದ್ಬಿಟ್ಟೆ. ನೀನೇಲ್ವಾ ನಮ್ ರಾಜಪ್ಪನ ಜೊತೆ ಪಂದ್ಯದಲ್ಲಿ ಸೋತವನು? ನೀನ ಯಾಕೋ ನಮ್ ಗಂಗಕ್ಕನ್ನ ಇಟ್ಕೊಂಡಿದ್ದೀಯಾ? ಈಗ ಮಜಾ. ಏಯ್, ಇವಳು ನೆಲ್ಕೊಂಡೋಗ ಮೇಲ್ ಕಟ್ಟು. ಏಯ್ ಸೌಟ್ ಔಟ್ ಮುನ್ನ ಗೆಟ್ ಕ್ರೇಜಿ. ಎಸ್ ಪಂಕು. ಓಕೆ ಓಕೆ. ನಿನ್ ತಲೆ ತುಂಬಾ ಗಟ್ಟಿಗಿದೆ ಅಲ್ಲ, ಯಾಕ ಹೊಡಿತೀಯ? ಜಾಡ್ಸ್ ಒದ್ಬಿಡ್ತೀನಿ ನೋಡಿ. ಇವಾಗ ಒದಿವಂತೆ. ನಿನಗೆ ಕುದುರೆ ಓಡ್ಸಕ್ ಬರುತ್ತಾ? ಊರಲ್ಲಿ ನಂದು ಒಂದ್ ಚಿಕ್ಕ ಕುದುರೆ ಐತೆ. ನಮ್ ಗಂಗಕ್ಕನ್ನ ಯಾಕ ಅಂಕಟ್ ಹಾಕಿದೀರಾ? ಬಿಡ್ಸೋ ಬಿಡ್ಸೋ. ನಿನ್ನ ಕುದುರೆ ಮೇಲೆ ಕೂರಿಸ್ತೀವಿ, ನೀನೇ ಹೋಗಿ ನಿಮ್ಮ ಅಕ್ಕನ ಬಿಡಿಸ್ಕೋ. ಏಯ್, ಇವನ್ನ ಕ್ರೇಜಿ ಮೇಲೆ ಕೂರಿಸ್ರು. ನೀನ್ ಎದ್ರಬೇಡ ಗಂಗಕ್ಕ, ನಾನ್ ನನ್ ಕೂಡಿಸ್ಕೊಂತೀನಿ. ಹಾ
ಗುಂಡ 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 ನನ್ನ ಬಿಟ್ಟು ಹೋಗ್ಬೇಡ ಗುಂಡ ಗುಂಡ ಏನು ಅರಿದು ಗುಂಡ ನಮ್ಮಿಂದ ದೂರ ಆಗ್ಬಿಟ್ಟ. ನಾವು ನಮ್ ಕಾಡು ಹಳ್ಳಿ ಬಿಟ್ಟು ಇಲ್ಲಿಗೆ ಬಂದಿದ್ದೆ ಇದಕ್ಕೆಲ್ಲ ಕಾರಣ. ರಾಜ, ನಾವಿವತ್ತೇ ಈ ಊರು ಬಿಟ್ಟು ಹಳ್ಳಿಗೆ ಹೊರಟೋಗೋಣ. ಇಲ್ಲ ಗಂಗಾ, ನಾನು ಈ ಊರು ಬಿಡಬೇಕು ಅಂತಾನೆ ತೀರ್ಮಾನ ಮಾಡಿದ್ದೆ. ಆದ್ರೆ ನಮ್ ಗುಂಡನ್ ಸಾವಿನ ಸೇರಿ ತೀರಿಸ್ಕೊಳ್ದೆ ನಾನು ಇಲ್ಲಿಂದ ಕದಲೋದಿಲ್ಲ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಎಮ್ಮೆ ಪಂಕು ಎಲ್ಲಿ? ರಾಜಾ, ನೀನ್ಯಾಕೆ ಬಂದೆ ಇಲ್ಲಿ? ನನ್ನ ರಾಕಿಯಲ್ಲಿ ಮರ್ಯಾದೆ ಹೇಳ್ದಿದ್ರೆ ನಿನ್ ತಲೆ ಸಿಡಿದು ಚೂರ್ ಚೂರ ಆಗುತ್ತೆ. ಓಕೆ ಓಕೆ, ನಿನಗೆ ರಾಖಿ ತಾನೇ ಬೇಕು, ತೋರಿಸ್ತೀನಿ. ಮೂ ಕಮಾನ್ ಮೂ. ನಿನಗೆ ನಿನ್ ಗಂಗಾ ಬೇಕಿದ್ರೆ ನನ್ ಮಗನ್ ಬಿಟ್ಬಿಡು. ಚಿಕ್ಕಮ್ಮ, ಹಾ
ರಾಕಿ ರಾಕಿ ಏನಾಯ್ತು ರಾಕಿ ರಾಕಿ ಹೇಳಿ ಹೇಳಿ ರಾಕಿ 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 ಏನು ಹೇಳ್ತಿದ್ಯ ಮನು ಹೌದು ಮಮ್ಮಿ ನಾನು ನಿಜ ಹೇಳ್ತಾ ಇದ್ದೀನಿ ಅವನು ರಾಜ ಅಲ್ಲ ವಿನು ನಾನು ಮನು ಅನ್ನೋದು ಅವನಿಗೆ ಗೊತ್ತಾಗೋಗಿದೆ ನೀನು ಅವನ ಚಿಕ್ಕಮ್ಮ ಅನ್ನೋದು ಅವನಿಗೆ ಗೊತ್ತಾಗೋಗಿದೆ ನಾವು ಈ ಕೂಡಲೇ ಅವನ್ನ ಆ ಹುಡುಗಿನ ಮುಗಿಸ್ತೇ ಹೋದ್ರೆ ಅವನು ನಮ್ಮ ಪಾಲ್ಗೆ ಮೃತ್ಯು ಆಗೋಗ್ತಾನೆ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು ದುಷ್ಟ ಸಂಹಾರಕ್ಕೆ ಸತ್ಯ ಝೇಂಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುವೆ ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ ಕತ್ತಿ ಇರಿದು ಕೂಡರ
ಕಸರ ಕೊಚ್ಚಿ ಹಗಿದೆ ಈ ದಿನೇ ಮಗಳ ಬಿತ್ತಿ ಬೆಳವೆ ಯಜ್ಞಾಧೀಕ್ಷೆ ತೊಟ್ಟು ನಡೆಸವೆ ಅಶ್ವಮೇಧ 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 ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು ದುಷ್ಟ ಸಂಹಾರಕ್ಕೆ ಸತ್ಯ ಶೃಂಗಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಕೊಡ್ತೀನಿ ಅಂದ್ರೆ ನೀನ್ ಸತ್ ಸ್ವರ್ಗ ಸೇರಿದ್ರು ನಿನ್ನ ಆತ್ಮ ನನ್ ನೆನೆಸ್ಕೊಂಡು ನರಳ್ತಾ ಇರ್ಬೇಕು ನರಳ್ತಾ ಇರ್ಬೇಕು ಕಣೆ ನರಳ್ತಾ ಇರ್ಬೇಕು ನಿನ್ ಇವತ್ ಬಿಡೋದಿಲ್ಲ ನಿನ್ ಇವತ್ ಬಿಡಲ್ಲ God! Yes! Yes! Shambhu! Peter! Sundar! Thank you.
ಚಿಕ್ಕಮ್ಮ ನಿಮ್ಮಿಂದ ನಮ್ಮ ತಂದೆ ಸತ್ರು. ವಿನು ವಿನು ಹೊರಟೋಗು ಹೊರಟೋಗು. ಗೆಟ್ ಲಾಸ್ಟ್ ಗೆಟ್ ಲಾಸ್ಟ್. ಚಿಕ್ಕಮ್ಮ ಮನು ಕೈಯಲ್ಲಿ ಮ್ಯಾಕಿನ ಕೊಲ್ಸಿದ್ರಿ. ವಿನು ಹಳೆದನ್ನೆಲ್ಲ ಕೆದಕಿ ನಾನು ಕೊಲ್ಬೇಡ, ಇಲ್ಲ ಅಂದ್ರೆ ನಾನು ನಾನು ನಿನ್ನ ಕೊಂದ್ಬಿಡ್ತೀನಿ, ನಿನ್ನ ಕೊಂದ್ಬಿಡ್ತೀನಿ, ಹೋಗು ಕೊಂದ್ಬಿಡ್ತೀನಿ. ಚಿಕ್ಕಮ್ಮ ಏನು ಹೊರಿಯದ ನಮ್ಮ ಗುಂಡನ ಚಿತ್ತ ಹಿಂಸೆ ಮಾಡ್ಕೊಂದ್ರಿ, ಈಗ ನನ್ನ ಜೀವದಲ್ಲಿ ಜೀವ ಆಗಿದ್ದ ರಾಕಿನ ಕೊಂದ್ರಿ. ಇಲ್ಲ ಇಲ್ಲ, ನೀನು ಸಾಯ್ಬೇಕು, ನೀನು ಸಾಯ್ಬೇಕು. ಸಾಯಿ 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 ಸಾಯಿ. ಭಯವಾಗ್ತಿದೆ, ನನ್ ಭಯವಾಗ್ತಿದೆ. ಎಸ್ ಧನ್ರಾಜ್, ಇವತ್ತು ನಿನ್ನ ಪಾಲಿಗೆ ಯಮರಾಜ್. ಇಷ್ಟು ವರ್ಷ ನನ್ನನ್ನು ಮೆಟ್ಟಿ ಮೆರಿತಾ ಇದ್ದೆ ನೀನು, ಈಗ ಹೆಡೆಬಿಚ್ಚಿದ ಸರ್ಪ ನಾನು. ಈಗ ನಿನ್ನನ್ನು ಕಾಪಾಡೋದಿಕ್ಕೆ ಯಾರೂ ಇಲ್ಲ. ಮ್ಯಾಡಮ್ ಸಾವಿತ್ರಿ, you
ಚಿಕ್ಕಮ್ಮ ಚಿಕ್ಕಮ್ಮ, ನಾನು ನಿನಗೆ ಎಷ್ಟೇ ಅನ್ಯಾಯ ಮಾಡಿದ್ರು ನನ್ನನ್ನು ಉಳಿಸಬೇಕು ಅನ್ನೋ ಮನಸ್ಸು ಹೇಗಪ್ಪ ಬಂತು? ಈಗ ನನ್ನ ಮುಚ್ಚಿದ್ದು ನೀವೇನು ಚಿಕ್ಕಮ್ಮ? ನನ್ನನ್ನು ಕ್ಷಮಿಸ್ತೀಯಪ್ಪ ಚಿಕ್ಕಮ್ಮ. ಚಿಕ್ಕಮ್ಮ 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 ರಾಜಾ, ನಾವು ಗುಂಡನ್ನ ರಾಕಿನ ಕಳ್ಕೊಂಡ್ಬಿಟ್ವಿ. ಇಲ್ಲ ಗಂಗ, ನಮ್ಮ ರಾಕಿ ನಮ್ಮನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ. ಗಂಗಾ, ಅಲ್ಲೋಡು